ಕಲಾ ಮಾಧ್ಯಮ ಸಾಂಸ್ಕೃತಿಕ ಯೂಟ್ಯೂಬ್ ಚಾನಲ್ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಒಂದು ಕವರಲ್ಲಿ ದುಡ್ಡು ಹಾಕ್ಬಿಟ್ಟು ಇವ್ರೇನು ಮಾಡ್ತಂದ್ರೆ ಕೊಡಕ್ಕೆ ಹೋದಂತೆ ಇವ್ರು ಹೇಳದಂತ ಇಲ್ಲ ಅಲ್ಲಿ ದೇವ್ರ ಮುಂದೆ. ಸೊ ಅಲ್ಲಿ ಇಟ್ಬಿಟ್ಟು ಹೋದವರು ಆಮೇಲೆ ನೈಟ್ ಸುಮ್ಮನೆ ಒಂದ್ಸಲ ಬಂದು ನೋಡೋಣ ಈ ಮನುಷ್ಯ ತೆಗೆದಿರ್ತಾನ ಕವರ್ನ ಅಂತ ಅನ್ಕೊಂಡು ದೇ ಜಸ್ಟ್ ವಾಂಟೆಡ್ ಟು ಪೀಪ್ ಅಂತ ನೋಡಿದ್ರೆ ಇವ್ರು ಎಲ್ಲಿಟ್ಟಿದ್ರು ಅಲ್ಲೇ ಇದೆ ಅಂತ ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಅ ವುಮನ್ ಅಂತ ಮದುವೆ ಸಮಯ ದೇರ್ ನೋಬಡಿ ನೋಟಿಸ್ಡ್ ಅಷ್ಟೇ. ಸೊ ಅವಾಗ ರಾಜ್ಕುಮಾರ್ ಅವ್ರು ಹೇಳಿದ್ರಂತ ಒಂದು ಸಮಯ ಬರುತ್ತೆ ಉದ್ದೇಶಕ್ಕೆ ನನ್ನ ಜೊತೆ ಮಾತಾಡೋಕ್ಕೂ ಟೈಮ್ ಸಿಗಲ್ಲ ನಿಮಗೆ ಆ ಲೆವೆಲ್ ಬ್ಯುಸಿ ಆಗ್ಬಿಡ್ತೀರಾ ಅಂತ. ನಮ್ಮನ್ನು ಅವರು ಏಕವಚನದಲ್ಲಿ ಯಾವತ್ತೂ ಕರೆದಿಲ್ಲ ಗುರು ಅವರೇ ಅನ್ನೋರನ್ನ. ಒಂದು ಮಾತಲ್ಲಿ ಹೇಳಬೇಕು ಅಂದರೆ ಅದು ಯಾವ ಜನ್ಮದ ಪುಣ್ಯನೋ ಏನೋ ನಾನು ಅವ್ರ ಮಗನ ಹುಟ್ಟಿದ್ದು ನಾನು ಯಾವುದೇ ವಿಧದಲ್ಲೂ ಲಾಯಕ್ ಇಲ್ಲ ಖಂಡಿತ ಹಾಗೆ ನೋಡೋಕೆ ಹೋದರೆ. ಬಿಕಾಸ್ ಅವ್ರ ಸಕ್ಸಸ್ಸು ಅವ್ರದ್ದು ಆ್ಯಂಡ್ ಅದೃಷ್ಟ ಮಾಡಿರ್ಬೇಕಂತ ತಂದೆ ತಾಯಿ. ಯಾಕಂದರೆ ನಮ್ಮ ತಂದೆ ಯಾವತ್ತೂ ಇದು ಮಾಡಬೇಕು ಇದು ಹೇಗೆ ಇದು ಹೀಗೆ ಅದೆಲ್ಲ ಅವರ ಇದರಲ್ಲಿರಲಿಲ್ಲ. ನಾವು ಓದಬೇಕು ಅಂದರೆ ಐ ಮೀನ್ ಓದ್ತಾಯಿದ್ವಿ, ಆಮೇಲೆ ಇಂಟ್ರೆಸ್ಟ್ ಹೋಯ್ತು ನನಗೂ ನನ್ನ ತಮ್ಮಂಗೂ. ಸರಿ ಓದೋದು ಬೇಡ ಅಂದ ತಕ್ಷಣ ಅವರು ನಿಮ್ಗೇನು ಇಷ್ಟನ ಮಾಡ್ರಪ್ಪ ನೀವು ಅನ್ನೋರು. ಸೊ ಅವ್ರಿಗೆ ಯಾತ್ರೆಲ್ಲೂ ಫೋರ್ಸ್ ಇಲ್ಲ, ಯಾವ ಯಾವ್ದು ಯಾವುದೇ ಮಾಡಿದ್ರು ಪ್ರೀತಿಯಿಂದ ಮಾಡಿ ಅನ್ನೋರು. ಸೊ ಅವ್ರು ಹೊಡೆದಿದ್ದಂದು ನಮಗೆ ಐ ಥಿಂಕ್ ಒಂದೇ ಒಂದು ಸಲ ನನ್ನ 55 ವರ್ಷ ಒಂದು ಸಲ ನಾನು ಟ್ಯೂಷನ್ ಕ್ಲಾಸಲ್ಲಿ ಮನೇಲಿ ನಡೆಯುವಾಗ ಒಂದು ಸಲ ಹೊಡೆದಿದ್ದಾರೆ ಅಷ್ಟೇ ಹೊರತು ಐ ಮೀನ್ ಅವ್ರಿಗೆ ಅದೂ ಇಲ್ಲ. ಬಿಕಾಸ್ ಮಕ್ಕಳನ್ನ ಆ ಥರ ನೋಡ್ಕೊಳ್ಳೋರು ಅವ್ರು. ಇನ್ಫ್ಯಾಕ್ಟ್ ಈಸಿ ಗೋಯಿಂಗ್ ನಮ್ಮ ಜೊತೆ ಹಿ ವಾಸ್ ಲೈಕ್ ಎ ಫ್ರೆಂಡ್ ಸರ್. ಬಿಕಾಸ್ ಅವ್ರ ಅದು ಮಾತಿನಲ್ಲಿ ಹೇಳೋಕ್ಕಾಗಲ್ಲ ಬಿಕಾಸ್ ವೇ ವಿ ಹ್ಯಾವ್ ಬ್ರಾಟ್ ಅಪ್. ಇನ್ಫ್ಯಾಕ್ಟ್ ಯಾಕಂದರೆ ಅವರು ಅವಾಗ ನಮ್ಮ ತಂದೆ ಭಾಳ ಬ್ಯುಸಿ ಆಗಿದ್ದರು ಅವಾಗ ನಮ್ಮನ್ನು ನೋಡ್ಕೊಳ್ಳಲ್ಲ ನಮ್ಮ ಅಜ್ಜಿ ಅವಾಗ. ಬಿಕಾಸ್ ತಂದೆಗೆ ನಾವು ಯಾವ ಕ್ಲಾಸ್ ಓದ್ತಾ ಇದ್ದೀವಿ ನಾವು ಏನು ಓದ್ತಾ ಇದ್ದೀವಿ ಏನೋ ಗೊತ್ತಿಲ್ಲ ಅವ್ರಿಗೆ. ಸೊ ನಾನಾಗಲಿ ತಮ್ಮ ಆಗಲಿ ತಂಗಿ ಆಗಲಿ ಐ ಮೀನ್ ನಮ್ಮ ಅಜ್ಜಿನೇ ನೋಡ್ಕೋತೇವೆ. ನಮ್ಮ ಅಪ್ಪನ ತಾಯಿ ನಮ್ಮ ತಾತ ನಮ್ಮನ್ನು ರೆಡಿ ಮಾಡೋರು ಕಳಿಸೋರು ಆ್ಯಂಡ್ ಆಲ್ ದಟ್. ಇಟ್ ವಾಸ್ ಎ ಸ್ಮಾಲ್ ಜಾಯಿಂಟ್ ಫ್ಯಾಮಿಲಿ. ಯಾಕಂದರೆ ನಮ್ಮ ಅತ್ತೆ ಮೈ ಫಾದರ್ ಸಿಸ್ಟರ್ ಅವರು ನಮ್ಮ ಜೊತೆಲಿದ್ದರು, ಅವ್ರ ಮಕ್ಕಳು ನಮ್ಮ ಜೊತೆ ಇದ್ದರು ಒಂದು ಸ್ವಲ್ಪ ದಿನ. ಐ ಮೀನ್ ಥಿಂಕಿಂಗ್ ಆಫ್ ಚೈಲ್ಡ್ಹುಡ್ ಅಂದರೆ ಮೋಸ್ಟ್ ಟ್ರೆಷರ್ಡ್ ಮೆಮೊರೀಸ್. ಸರ್ ನಾನು ಹುಟ್ಟಿದ್ದು ಆಂಧ್ರ ಸರ್. ಬಿಕಾಸ್ ನಮ್ಮ ತಾಯಿ ತೆಲುಗು ಅವರು. ಬಿಕಾಸ್ ನಮ್ಮ ತಾಯಿ ತಾತ ಬಂದು ಅವ್ರ ರೈಟರು ಆ್ಯಂಡ್ ನಮ್ಮ ತಾತನೂ ರೈಟರು. ಹಾಗೆ ಅವರಿಬ್ಬರು ಮೀಟ್ ಮಾಡಿ ಅದು ಅಲೈಯನ್ಸ್ ಕೇಮ್ ಥ್ರೂ ಆ್ಯಂಡ್ ಅಪ್ಪ ಮದುವೆಯಾಗಿದ್ದು. ಸೊ ಅಮ್ಮ ಹೇಳೋರು ಒಂದು 5-6 ವರ್ಷ ಅವ್ರಿಗೆ ನಾವು ಮಾತಾಡೋ ಭಾಷೆನೇ ಅರ್ಥ ಆಗ್ತಿರಲಿಲ್ಲ ಅಂತ. ಐ ಮೀನ್ ನಮ್ಮ ತಂದೆ ಮಾತಾಡೋದು ಬಿಕಾಸ್ ಕನ್ನಡ ಇವ್ರು ತೆಲುಗು. ಸೊ ಮಿಕ್ಕಿದ್ದು ನನ್ನ ತಮ್ಮ ನನ್ನ ತಂಗಿ ಎಲ್ಲ ಹುಟ್ಟಿದ್ದು ಚೆನ್ನೈಯಲ್ಲಿ. ಸೊ ಸ್ಕೂಲಿಂಗ್ ವಾಸ್ ಇನ್ ಚೆನ್ನೈ, ಕಾಲೇಜ್ 1 ವರ್ಷ ಹೋದೆ ಅದು ಚೆನ್ನೈ. 90s ವಿ ಆಲ್ ಶಿಫ್ಟೆಡ್ ಇಯರ್ ಇಂಡಸ್ಟ್ರಿ ಶಿಫ್ಟ್ ಆದಮೇಲೆ. ಸೊ 90s ವಿ ಶಿಫ್ಟೆಡ್ ಬ್ಯಾಂಗ್ಳೂರ್. ಇವಾಗ ಆಯಿತು 30 ವರ್ಷ ಆಯಿತು ಬೆಂಗಳೂರು ಬಂದು. ಓಕೆ. ಸೊ ಈಗ ಕನ್ನಡದಲ್ಲಿ ಸರ್ ಅವ್ರ ಸಾಹಿತ್ಯ ಏನಾದರೂ ನೀವು ಗಮನಿಸಿದ್ದೀರಾ, ಅಥವಾ ಆಸ್ ಅ ರೈಟರ್ ಆಗಿ ಅಥವಾ ಚಿತ್ರರಂಗದ ಒಬ್ಬ ಹಿರಿಯ ಲೇಖಕರಾಗಿ ಅವ್ರನ್ನ ಗಮನಿಸಿದ್ದೀರಾ? ನಂಬರ್ ಅನಿಸ್ಲಿಲ್ಲ ಸರ್. ಬಿಕಾಸ್ ಇಲ್ಲಿ ಬಂದಮೇಲೆ ನನ್ನ ಫ್ರೆಂಡ್ ಒಬ್ರು ಇದ್ದಾರೆ, ಹೀ ಈಸ್ ಅ ಇಂಡಸ್ಟ್ರಿಯಲಿಸ್ಟ್, ಅವರು ಶಿವರಾಮಕೃಷ್ಣ ಅಂತ. ಅವ್ರೇನು ಮಾಡೋರು, ವೆನ್ ಎವರ್ ವಿ ಯೂಸ್ ಟು ಸಿಟ್ ಡೌನ್ ಎಲ್ಲರೂ ಊಟ ಗೀಟಕ್ಕೆ ಹೋದಾಗ ಅವರು ಹಿ ಯೂಸ್ ಟು ಸಿಂಗ್ ದ ಸಾಂಗ್ ಅಪ್ಪಂದು ಹಾಡಿಬಿಟ್ಟು ಹಿ ಯೂಸ್ ಟು ಟೆಲ್ ಮಿ ದ ಮೀನಿಂಗ್. ಅವಾಗ ಈ ಹಾಡಿಗೆ ಇದು ಮೀನಿಂಗ್ ದೆನ್ ಐ ಸೆಡ್ ಐ ನೆವರ್ ನ್ಯೂ ದ ಡೆಪ್ತ್ ಆಫ್ ಇಟ್ ಆ್ಯಕ್ಚುಲಿ. ಸೊ ಇವಾಗ ನಾನು ನನ್ನ ತಂಗಿ ಡೈಲಿ ಮಾತಾಡ್ತಾ ಇರ್ತೀವಿ ಅದ್ರ ಬಗ್ಗೆ, ಈಚ್ ಸಾಂಗ್ ಬಿಕಾಸ್ ಏನೆಂದು ನಾ ಹೇಳಲಿ ಅಂತಿದೆ ಗ್ರೀಕನ್ನಿ ಅಲ್ಲದೆ ಸೊ ಮಚ್ ಆ ಫಿಲಾಸಫಿ ಇಂದ ಟೋಲ್ಡ್ ಇನ್ ಅ ವೆರಿ ಒಡಿಕ ವೆರಿ ಕ್ಯಾಶುವಲ್ ವೇ ಆ್ಯಂಡ್ ಇದು ನೆನ್ನೆಗೆ ಸಿಂಗಪೂರ್ ರಾಜಕುಳ್ಳ. ಸೊ ತೊಗೊಳ್ತಾ ಹೋದರೆ ಹೋಗ್ತಾನೆ ಇರುತ್ತೆ. ಇನ್ಫ್ಯಾಕ್ಟ್ ತಂದೆ ಜೊತೆಗಿನ ಮೆಮೊರಿಗಳು ಬಾಲ್ಯದಲ್ಲಿ ವಾಕಿಂಗ್ ಕೆಲವು ಸಲ ಹೋಗಿದ್ದೀನಿ ಸರ್. ಕೆಲವು ಸಲ ಅಪ್ಪನ ಜೊತೆ ಕಂಪೋಸಿಂಗ್ ಎಲ್ಲ ಹೋಗಿದ್ದೀನಿ. ಐ ಮೀನ್ ಜಿ ಕೆ ವೆಂಕಟೇಶ್ ಅವರು, ರಾಜ ನಾಗೇಂದ್ರ ಅವ್ರದ್ದು. ಇನ್ ಒಂದ್ಸಲಿ ಐ ಥಿಂಕ್ ಐ ವೆಂಟ್ ಫಾರ್ ಇಳೆಯರಾಜ ಸರ್ ರೆಕಾರ್ಡಿಂಗ್ ಅಣ್ಣವ್ರದ್ದು, ಇದು ನೀ ನನಗೆಲ್ಲಾರೆ. ಹಾಗೆ ಯಾವೆಲ್ಲರೂ ಕರ್ಕೊಂಡು ಹೋಗೋರು. ಇನ್ಫ್ಯಾಕ್ಟ್ ವಿ ಯೂಸ್ ಸಿರೋ ನಾನು ಕೂತಿರ್ತದೆ ಅಲ್ಲಿ, ಐ ಜಸ್ಟ್ ಯೂಸ್ ವಾಚ್. ಇಟ್ ವಾಸ್ ವೆರಿ ಫ್ಯಾಸಿನೇಟಿಂಗ್ ನಮಗೆ ಅವ್ರು ಬರೆಯೋದಾಗಲಿ ಇದಾಗಲಿ. ಸೊ ಹಾಗೆ ಕೆಲವು ಸಲ ಹೋಗೋ, ಬಿಕಾಸ್ ಸಿನಿಮಾ ನಮಗೆ ಸಂಪರ್ಕನೇ ಇರಲಿಲ್ಲ. ನಮ್ಮ ತಂದೆ ಜಾಸ್ತಿ ಕರ್ಕೊಂಡು ಹೋಗ್ತಾಯಿಲ್ಲ. ನಮ್ಮ ಶೂಟಿಂಗು ನನ್ನ ತಿಳಿದ ಮಟ್ಟಿಗೆ ಒಂದು 4-5 ಶೂಟಿಂಗ್ ಹೋಗಿರ್ಬೇಕಷ್ಟೇ. ನಾನು ಆಪರೇಷನ್ ಡೈಮಂಡ್ ರ್ಯಾಕೆಟ್ ದಾರಿ ತಪ್ಪಿದ ಮಗ ಆ ಥರ ಕೈ ಬೆರಳಲ್ಲಿ ಎಣಿಸ್ಕೋಬೋದು. ಐ ಮೀನ್ ಹೌಮನಿ ಅಂತ. ಅದರ್ವೈಸ್ ನಮ್ಮನ್ನು ಹಿ ಯೂಸ್ ಟೇಕ್ ವೀಕೆಂಡ್ಸ್ ಕೆಲವು ಸಲ ಹಿ ಯೂಸ್ ಟೇಕಸ್ ಫಾರ್ ಬ್ರೇಕ್ಫಾಸ್ಟ್. ಪಾಮ್ ಗ್ರೋವ್ ಅಂತ ಹೋಟ್ಲಿತ್ತು. ಸೊ ಹಿ ಯೂಸ್ ಟೇಕಸ್ ಡೇ ಫಾರ್ ಬ್ರೇಕ್ಫಾಸ್ಟ್.
ಅಮ್ಮನ ನನ್ನ ತಂಗಿ ತಮ್ಮ ಎಲ್ಲ ಹೋಗ್ತಾಯಿದ್ವಿ ಇನ್ಫ್ಯಾಕ್ಟ್ ಸೊ ವೆನ್ ಎವರ್ ಹೀ ಈಸ್ ಫ್ರೀ ಐ ಮೀನ್ ಹಿ ವಾಸ್ ದೇರ್ ಆ್ಯಂಡ್ ಈವ್ನಿಂಗ್ಸ್ ಆದರೆ ವಿ ಯೂಸ್ ಟು ಹ್ಯಾವ್ ಎ ನಮ್ಮ ಹಾಲಲ್ಲಿ ಕೂತ್ಕೊಂಡ್ಬಿಟ್ರೆ ಎಲ್ಲರೂ ಜೊತೆಲಿ ಕೂತ್ಕೊಂಡು ಅಪ್ಪ ಯೂಸ್ ಟು ಕ್ರ್ಯಾಕ್ ಜೋಕ್ಸ್ ಎಲ್ಲನೂ ಗಲಾಟೆ ಮಾಡೋರು ಯಾರನ್ನೂ ಬಿಡ್ತಾ ಇಲ್ಲ ನಮ್ಮ ಚಿಕ್ಕಪ್ಪನೂ ಬಿಡ್ತಾಯಿರಲಿಲ್ಲ ನಮ್ಮ ಅತ್ತೆನೂ ಬಿಡ್ತಾಯಿರಲಿಲ್ಲ ಹೀಸ್ ವಾಸ್ ನಾನ್ ಸ್ಟಾಪ್ ಐ ಮೀನ್ ಹೀ ಯೂಸ್ ರ್ಯಾಗ್ ಎವ್ರಿಬಡಿ ಅಪ್ಪ ಇದ್ರೆ ಇಟ್ ವಾಸ್ ಲೈವ್ಲಿ ಫಾರ್ ಅಸ್ ಇನ್ಫ್ಯಾಕ್ಟ್ ಐ ಮೀನ್ ಒನ್ ಅವರ್ ಆಫ್ ನಾನ್ ಸ್ಟಾಪ್ ಸೆಷನ್ ಅಂತಾರಲ್ಲ ಆ ಥರ ಯೂಸ್ ರಿಯಲಿ ಮೇಕ್ ಅಸ್ ಲಾಫ್ ಅದು ಅವ್ರ ಮಾ ಆ ಶಬ್ದಗಳ ಹೇಳೋಕ್ಕಲ್ಲ ಬಿಕಾಸ್ ಆಲ್ ದೋಸ್ ಎಕ್ಸ್ ವರ್ಡ್ಸ್ ಯೂಸ್ ಟಾಕ್ ಆ ನನ್ನ ಮಗನ ಈ ನನ್ನ ಮಗನ ಗಲಾಟೆ ಮಾಡೋರು ನಮ್ಮನ್ನೆಲ್ಲ ಇನ್ಫ್ಯಾಕ್ಟ್ ಓಕೆ ಸೊ ಅವ್ರ ವ್ಯಕ್ತಿತ್ವ ಸರ್ ಆಸ್ ಎ ವ್ಯಕ್ತಿಯಾಗಿದ್ದೀವಿ ನಾವು ನಮ್ಮ ತಂದೆ ಒಂಥರ ಗಮನಿಸಿರ್ತೀವಿ ಒಂದು ವ್ಯಕ್ತಿತ್ವ ಇರುತ್ತೆ ಸೊ ಅವ್ರ ವ್ಯಕ್ತಿತ್ವ ಭಾಳ ಜನ ಗೊತ್ತಿಲ್ಲ ಸೊ ಹೇಗೆ ಸರ್ ನಾನು ಹೇಳಬೇಕು ಅಂದರೆ ಐ ಕ್ಯಾನ್ ಕಾಲ್ ಮೈ ಡ್ಯಾಡ್ ಬಿಕಾಸ್ ಫಾರ್ ಎವ್ರಿ ಸನ್ ಅವ್ರ ಅಪ್ಪ ಹಿಸ್ ಡ್ಯಾಡ್ ಇಸ್ ಅ ಗ್ರೇಟೆಸ್ಟ್ ಹೀರೋ ಅಂತ ಸೊ ಅಪ್ಪ ವಿಷಲ್ ಬಿಕಾಸ್ ನಾನು ನೋಡಿದ್ದು ಒಂದು ದೇ ವಾಸ್ ಅ ಸ್ಮಾಲ್ ಮಿಸ್ಇನ್ಫಾರ್ಮೇಷನ್ ವಿಚ್ ಐ ವಾಂಟೆಡ್ ಟು ಕ್ಲಿಯರ್ ಇಲ್ಲಿ ಲಾಟ್ ಆಫ್ ಪೀಪಲ್ ಸೇ ದ್ಯಾಟ್ ಐ ಮೀನ್ ಚೆಕ್ಸ್ ಇತ್ತು ಅದಿತ್ತು ಇದಿತ್ತು ತುಂಬ ಜನ ಚೆಕ್ಸು ಆನರ್ ಮಾಡಲಿಲ್ಲ ಅಂತ ಆ ಥರ ಇಲ್ಲವೇ ಇಲ್ಲ ಸರ್ ಆ್ಯಕ್ಚುಲಿ ನಮ್ಮಲ್ಲಿ ಯಾವುದು ಚೆಕ್ಸ್ ಇಲ್ಲ ಯಾರು ಕೊಟ್ಟಿದ್ದ ಅದು ದೇ ವಾಸ್ ಸಮ್ ರೂಮರ್ಸ್ ಅಂಡ್ ಇಟ್ಸ್ ನಾಟ್ ಲೈಕ್ ದ್ಯಾಟ್ ಆ್ಯಕ್ಚುಲಿ ಬಿಕಾಸ್ ಫಾದರ್ ಯೂಸ್ ಅ ಸಿನ್ಸಿಯರ್ಲಿ ವರ್ಕ್ ಸೊ ತುಂಬ ಜನ ದೇ ಹ್ಯಾವ್ ಗಿವನ್ ಎಲ್ಲರೂ ಕೊಡೋರು ಕೆಲವರು ಕಮ್ಮಿ ಕೊಡೋರು ಕೆಲವು ಫ್ರೆಂಡ್ಸು ಕೊಡದೇ ಇರೋರು ನಮ್ಮಪ್ಪನದೇ ಸ್ಟೇಟಾಗಿ ನಮ್ಮ ಆಗಲ್ಲಪ್ಪ ಅಂತ ಅಪ್ಪ ಬೈಯೋರು ಸೊ ಇಟ್ ವಾಸ್ ಮೋರ್ ದಿಸ್ ಥಿಂಗ್ ಆ ಥರ ಬಿಕಾಸ್ ದೋಸ್ ವೇರ್ ಥಿಂಗ್ಸ್ ಸರಿ ನಂಗೆ ಮಾತಾಡೋಕ್ಕೂ ಆಪರ್ಚುನಿಟಿ ಇರಲಿಲ್ಲ ಇವಾಗ ಆಫ್ಟರ್ ಐ ಥಿಂಕ್ ಆಫ್ಟರ್ 27 ಇಯರ್ಸ್ ಐಮ್ ಟೆಲಿಂಗ್ ಯು ಬಿಕಾಸ್ ತಂದೆಗೆ ಮಂತ್ಲಿ ಇಷ್ಟು ಬಂದರೆ ಸಾಕು ಅವ್ರಿಗೆ ಹಿ ವಾಸ್ ನಾಟ್ ಓವರ್ ಆ್ಯಂಬಿಷಿಯಸ್ ಇದು ಬಂದಿದ್ದೆಲ್ಲ ಮಾಡಬೇಕು ಆ ಥರ ಏನಿರಲಿಲ್ಲ ಬಿಕಾಸ್ ಹಿ ವಾಸ್ ಜಸ್ಟ್ ಆನ್ ಹಿಸ್ ವರ್ಕ್ ತಿಂಗಳಿಗೆ ಇಷ್ಟು ಬರಬೇಕು ನನ್ನ ಮಕ್ಕಳು ಓದಗಾಗಲಿ ಮನೆಗಾಗಲಿ ಸಾಕು ಅಂತ ಹಿ ಯೂಸ್ ಟು ವರ್ಕ್ ಇನ್ ಫ್ಯಾಕ್ಟ್ ಹಿ ವೆಂಟ್ ಆನ್ ವಿಲ್ ದಟ್ ಅವರು ಕಡೆಯವ್ರಿಗೂ ಅದನ್ನೇ ಪಾಲಿಸ್ಕೊಬೋದು ಎಷ್ಟು ಹೆಲ್ಪ್ ಆಗುತ್ತೋ ಅಷ್ಟು ಬರೆಯೋರು ಸರ್ ಬಿಕಾಸ್ ಇವಾಗ ಡಿವೋಷ್ನಲ್ ಏನೇನು ತಂದೆ ಬರೆದಿಯಾರು ದೋಸ್ ಆರ್ ಆಲ್ ಫ್ರೀ ಐ ಮೀನ್ ಹಿ ನೆವರ್ ಯೂಸ್ ಟು ಚಾರ್ಜ್ ಫಾರ್ ದಟ್ ಭಕ್ತಿಗೀತೆಗಳು ಏನೇನು ಬರೆದಿಯಾರು ಅವರಾಗಲಿ ರಾಜ್ಕುಮಾರ್ ಅವರಾಗಲಿ ದೇ ಹ್ಯಾವ್ ನೆವರ್ ಚಾರ್ಜ್ 1 rupee ಫಾರ್ ದಟ್ ನನಗೆ ತಿಳಿದ ಮಟ್ಟಿಗೆ ಬಿಕಾಸ್ ಇಟ್ ವಾಸ್ ಟುವರ್ಡ್ಸ್ ದ ಟ್ರಸ್ಟ್ ಅವ್ರ ರಾಘವೇಂದ್ರ ಸ್ವಾಮಿ ಟ್ರಸ್ಟ್ಗೆ ಹೋಗ್ತಿತ್ತು ಬಿಕಾಸ್ ಯೇಸು ಬಗ್ಗೆ ಬರೆದಿದ್ದಾರೆ ಬಾಲ ಯೇಸು ಅಂತ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಐ ಮೀನ್ ದೇರ್ ಅಂಟೀನ್ ನಂಬರ್ ಆಫ್ ದಿಸ್ ಥಿಂಗ್ ಆ್ಯಸ್ ಫಾರ್ ಆ್ಯಸ್ ಮೈ ನಾಲೆಡ್ಜ್ ಗೋಸ್ ಇಟ್ ವಾಸ್ ನಾಟ್ ಚಾರ್ಜ್ಡ್ ಸೊ ಹಿ ಯೂಸ್ ಟು ಟೆಲ್ ಮೀ ದ ಹ್ಯಾಪಿನೆಸ್ ಔಟ್ ಆಫ್ ರೈಟಿಂಗ್ ಆ ಥರ ಬರೆಯೋದ್ರೆ ಸಂತೋಷ ಆಗ್ತಿತ್ತು ಕಣೋ ನನಗೆ ಅಂತ ಸೊ ಹಾಡುಗಳು ಅವಾಗ ನಿಮ್ಗೆ ಗೊತ್ತಿತ್ತು ಐ ಮೀನ್ ದೇವರ್ ವಾಟ್ ಯು ಕಾಲ್ 200 rupees ಬರೆಯೋರು 500 rupees ಬರೆಯೋರು ಅವಾಗ ಬಿಕಾಸ್ ನನ್ನ ಫ್ರೆಂಡು ಸೂರಪ್ಪ ಬಾಬು ಅಂತಿದ್ದಾರೆ ಸೊ ಬಾಬು ಒಂದ್ಸಲ ಅವ್ರು ಫಸ್ಟ್ ಪಿಕ್ಚರ್ ಮಾಡಿದಾಗ ಇವ್ರ ಕೈಲಿ ಹಾಡು ಬರೆಸ್ಬೇಕು ಅಂತ ಹೋಟ್ಲಿಗೆ ಹೋಗಿದ್ದಾರೆ ಸೊ ಅಲ್ಲಿ ಈಗ ಬರಿಬೇಕು ಸರ್ ಅಂತಂತೆ ಓಕೆ ಅಂತಂತೆ ಒಂದು ಟ್ಯೂನ್ ಕೊಟ್ಟ ಮೇಲೆ ಒಂದು ಸಾಯಂಕಾಲ ಬಂದು ತೊಗೊಂಡೋಗಿ ನೀವು ಅಂತಂತೆ ಸಾಯಂಕಾಲ ಬಂದಾಗ ತೊಗೊಂಡು ಏನು ಒಂದು ಕವರಲ್ಲಿ ದುಡ್ಡು ಹಾಕ್ಬಿಟ್ಟು ಇವ್ರೇನು ಮಾಡ್ತಂತೆ ಕೊಡೋಕೆ ಹೋದಂತೆ ಇವ್ರು ಹೇಳೋದಂತೆ ಇಲ್ಲೆಲ್ಲ ಅಲ್ಲಿ ದೇವ್ರ ಮುಂದೆ ಇಟ್ಬಿಡಿ ಅಂತ ಬಿಕಾಸ್ ಅಲ್ಲಿ ಮಿರರ್ ಹತ್ರ ಯಾವತ್ತು ಡೈಲಿ ಪೂಜೆ ಮಾಡೋರು ದೇವ್ರ ಮುಂದೆ ಹೂಗಳೆಲ್ಲ ಹಾಕಿ ಸೊ ಅಲ್ಲಿ ಇಟ್ಬಿಟ್ಟು ಹೋದವರು ಆಮೇಲೆ ನೈಟ್ ಸುಮ್ಮನೆ ಒಂದ್ಸಲ ಬಂದು ನೋಡೋಣ ಈ ಮನುಷ್ಯ ತೆಗೆದಿರ್ತಾನ ಕವರ್ನ ಅಂತ ಅಂದ್ಕೊಂಡು ದೇ ಜಸ್ಟ್ ವಾಂಟೆಡ್ ಟು ಪೀಪ್ ಔಟ್ ಆಫ್ ಕ್ಯೂರಿಯಾಸಿಟಿ ದೇ ಕೇಮ್ ಸೊ ಇಟ್ಸ್ ಅ ಮ್ಯಾಟರ್ ಆಫ್ ನಾನು 3-4 hours ಏನೋ ದೇ ಜಸ್ಟ್ ಕೇಮ್ ಟು ಜನಾರ್ದನ್ ಹೋಟ್ಲ್ ಅಲ್ಲಿ ನೋಡಿದ್ರು ಅಂತ ನೋಡಿದ್ರೆ ಇವ್ರು ಎಲ್ಲಿಟ್ಟಿದ್ರು ಅಲ್ಲೇ ಇದೆಯಂತ ಅದು ನಾಟ್ ಓಪನ್ ಈ ವಾಸ್ ಬಿಸಿ ರೈಟಿಂಗ್ ಇಟ್ಸ್ ವಿ ಡಿಂಟ್ ಬಾತರ್ ಅಬೌಟ್ ದಟ್ ಸೊ ಬಿಸಿ ಬರೀತಿದ್ದಂತೆ ದೆನ್ ಬಾಬು ಟೋಲ್ಡ್ ಮಿ ಅಬೌಟ್ ದಿಸ್ ಇನ್ಸಿಡೆಂಟ್ ಹಾಗೇ ಇತ್ತು ಸರ್ ಅದು ನಾವು ಇಟ್ಟಿದ್ದು ಒಂದು 500 rupees ಏನೋ ಇಟ್ಟಿದ್ವಿ ಅದರಲ್ಲಿ ಅವ್ರನ್ನ ತಿರುಗು ನೋಡಲಿಲ್ಲ ಅವ್ರ ಪಾಡಕ್ಕೆ ಅವ್ರು ಕೆಲಸ ಮಾಡ್ತಿದ್ರು ಸೊ ದಟ್ ಈಸ್ ಐ ಮೀನ್ ನಾನು ಮಾಡಿದ್ರೆ ಬರೋದು ಬಂದೇ ಬರುತ್ತೆ ಇಫ್ ಇಟ್ ಇಸ್ ಡೆಸ್ಟಿನ್ಡ್ ಬರಬೇಕು ಅಂತ ಬಂದೇ ಬರುತ್ತೆ ಅಷ್ಟೇ ಡೆಫಿನೆಟ್ಲಿ ನಾಟ್ ಸರ್ ನಾ ಇವಾಗ ಟುಡೇ ವಿ ಡೋಂಟ್ ಹ್ಯಾವ್ ಎನಿಥಿಂಗ್ ಟು ಕಾಲ್ ಇಲ್ಲಿ ಬೆಂಗಳೂರು ನಮ್ದೇನೂ ಇಲ್ಲ ನಮ್ಮ ಸ್ವಂತ ಅಂತ ನಮ್ಮ ಮನೆ ಇಲ್ಲ ಏನಿಲ್ಲ ದಿಸ್ ಇಸ್ ಮೈ ಸಿಸ್ಟರ್ಸ್ ನನ್ನ ತಂಗಿ ನಮಗೆ ಗಿಫ್ಟಾಗಿ ಕೊಟ್ಟಿಯಳು ಅಷ್ಟೇ ಐ ಮೀನ್ ನನ್ನ ತಂಗಿ ಅಲ್ಲ ಅವಳು ನಮ್ಮ ಅಣ್ಣ ಅಂತ ಹೇಳ್ಬೋದು ಅವಳು ಶೀ ಈಸ್ ಎವ್ರಿಥಿಂಗ್ ಟು ಮೈ ಆಫ್ಟರ್ ಮೈ ಬ್ರದರ್ ನನ್ನ ತಮ್ಮ ಇದಾದಮೇಲೆ ಐ ಮೀನ್ ನನ್ನ ತಂಗಿ ನಂಗೆ ಅಣ್ಣ ಸೊ ಐ ಆಮ್ ಎಂಗರ್ ಟು ಹರ್ ಅಂತ ಹೇಳ್ಕೋಬೋದು ಬಿಕಾಸ್ ಶೀ ಅವಳು ಅಷ್ಟು ಜನ ನೋಡ್ಕೋತಾಳೆ ನನ್ನ ಇಷ್ಟು ಜನ ನಮ್ಮ ತಾಯಿ ಇದ್ದರು ತಾಯಿ ಇದಾದಮೇಲೆ ಐ ಮೀನ್ ನನ್ನ ತಂಗಿನೇ ಎಲ್ಲ ನಮಗೆಲ್ಲರಿಗೂ ಗಾಡ್ ಫಾದರ್ ಅಂದರೆ ನಮ್ಮ ಚಿಕ್ಕಪ್ಪ ದತ್ತು ಐ ಮೀನ್ ಏನು ಹೇಳೋದು ಸರ್ ಬಿಕಾಸ್ ಅವನು ನನಗೆ ನನ್ನ ತಂಗಿಗೆ ಫ್ರೆಂಡ್ ಫಿಲಾಸಫರ್ ಗೈಡ್ ಎಲ್ಲ ಹೇಳ್ಬೋದು ಬಿಕಾಸ್ ಅಪ್ಪ ಇದಾದಮೇಲೆ
ಈ 27 ವರ್ಷ ನಮ್ಮನ್ನು ಚೆನ್ನಾಗಿ ಬೆಳೆಸ್ಕೊಂಬಂದಿದ್ದ ಅವನು. ಬಿಕಾಸ್ ವಾಟ್ ಎವರ್ ವಿ ಆರ್ ಟುಡೇ, ಇವತ್ತು ಚೆನ್ನಾಗಿದ್ದೀವಿ ಅಂದರೆ ಥ್ಯಾಂಕ್ಸ್ ಟು ಅಪ್ಪ ಇಸ್ ದೇರ್. ಬಟ್ ಅದಾದಮೇಲೆ ಆ ಆಬ್ಸೆನ್ಸೇ ನಾವು ಫೀಲ್ ಆಗದಿರೋ ಥರ ಅವ್ನು ಮಾಡ್ದೆ. ಬಿಕಾಸ್ ತಂಗಿ ಮದುವೆ ಮಾಡ್ದ ನನ್ನ ತಂಗಿದು, ಪ್ಲಸ್ ನಮ್ಮನ್ನೆಲ್ಲ ಅಷ್ಟು ನೋಡ್ಕೊಂಡಿದ್ದಾನ ಅವನು. ನಮ್ಮ ತಾಯಿನಾಗಲಿ ನನ್ನಾಗಲಿ ನಮ್ಮ ಪುಣ್ಯ ಸರ್ ಅವನು. ದೇ ವರ್ ನೆವರ್ ಲೈಕ್ ಬ್ರದರ್ಸ್ ಆ್ಯಕ್ಚುಲಿ. ಐ ಮೀನ್ ನಮ್ಮ ಚಿಕ್ಕಪ್ಪ ನಮ್ಮ ಅಪ್ಪನ ಸರ್ ಅಂತ ಕರೀವಿ ನಾನು, ಯಾಕೆ ಅಂತ ಗೊತ್ತಿಲ್ಲ. ಅದೇನೋ ಒಂದು ರೀಸನ್ ಹೇಳಿದೆ ಯಾವಾಗಲೋ ಒಂದ್ಸಲ ಮರೆತುಬಿಟ್ಟಿದ್ದೀನಿ ನಾನು. ಅವನು ಉದಯ ಶಂಕರ್ ಅಂತ ಯಾವುದಕ್ಕೆ, ಶಂಕರ ಕಿಂಕರ ಅಂತ ನಮ್ಮ ಅತ್ತೆ ಕರೆಯೋರು. ಇವನು ಯಾವತ್ತು ಸರ್ ಅಂತ ಕರೆಯೋನು. ಯುನೀಕ್ ಬಾಂಡ್ಸ್ ಆಫ್ ಬ್ರದರ್ಸ್ ಅಂತ ಆ ಥರ ನಾನು ನೋಡಿಲ್ಲ. ದೇ ವಾಸ್ ವೆರಿ ಕ್ಲೋಸ್ ಟು ಈಚ್ ಅದರ್. ತಮ್ಮ ಅಂದರೆ ಅಷ್ಟೊಂದು ಪ್ರಾಣ ಅವ್ರಿಗೆ. ನಾವು 5 ಜನ ಸರ್, ನಾವು ಐ ಮೀನ್ 5 ಜನ, ನಾವು 3 ಜನ ಆ್ಯಕ್ಚುಲಿ, ನಾನು ತಂಗಿ ತಮ್ಮ. ತಮ್ಮನ್ನು ನಾವು ಕಳ್ಕೊಂಡ್ವಿ ಇನ್ 89 ವೈಲ್ ಕಮಿಂಗ್ ಫಾರ್ ನಂಜುಂಡಿ 100 ಡೇಸ್ ಬರುವಾಗ. ಹೌದು, ಹಿ ಹ್ಯಾಡ್ ಸ್ಟಾರ್ಟೆಡ್ ಇನ್ ದ ನೈಟ್ ಸರ್. ಆ್ಯಕ್ಚುಲಿ ಅವತ್ತು ಇಲ್ಲಿ ಬರೋಕ್ಕೆ ಅವ್ನು ಬರೋ ಪ್ರೋಗ್ರಾಮ್ ಇರಲಿಲ್ಲ. ಬಿಕಾಸ್ ಆ್ಯಕ್ಚುಲಿ ನಾನು ಕಾರಲ್ಲಿ ಟ್ರಾವೆಲ್ ಮಾಡಬೇಕಾಗಿತ್ತು. ಸೊ ಅವ್ನ ಟಿಕೆಟಲ್ಲಿ ನಾನು ಟ್ರೈನಲ್ಲಿ ಟ್ರಾವೆಲ್ ಮಾಡಿದೆ. ಸೊ ಅವ್ನು ಬರಲ್ಲ ಅಂದವನು ಕಾರಲ್ಲಿ ಬಂದ ಅವನು. ಸೊ ಇಟ್ ಹ್ಯಾಪನ್ ಇನ್ ದ ಮಾರ್ನಿಂಗ್. ಅವತ್ತು ಫಂಕ್ಷನ್ ದಿನ ಮಾರ್ನಿಂಗ್ ದ ಮೆಟ್ ವಿತ್ ಅನ್ ಆಕ್ಸಿಡೆಂಟ್ ಹೊಸಕೋಟೆ. ಇಟ್ಸ್ ಆಲ್ರೆಡಿ 31 ವರ್ಷ ಆಗಿದೆ ಅದು. ಸೊ ದಟ್ ವಾಸ್ ಅ ವೆರಿ ಬಿಗ್ ಬ್ಲೋ. ನಮ್ಮ ಅಪ್ಪಂಗೆ ದೊಡ್ಡ ಹೊಡೆತ ಅದು. ಆಮೇಲೆ ನಮ್ಮ ಐ ಕುಡ್ ಸಿ ದಟ್ ಅಪ್ಪ ಸಿಂಕಿಂಗ್. ಇನ್ಫ್ಯಾಕ್ಟ್ ಫಸ್ಟ್ ಒಂದು 1 ಇಯರ್ ತುಂಬ ಕಷ್ಟ ಇತ್ತು ಅವ್ರಿಗೆ. ಐ ಕುಡ್ ಮೇಕ್ ಔಟ್ ಅವರು, ಹಿ ವಾಸ್ ವೆರಿ ಎಮೋಷ್ನಲ್. ಸೊ ಅವ್ನ ಬಗ್ಗೆ ಒಂದು ಹಾಡು ಬರೆದ್ರು ಒಂದು ಸಿನಿಮಾಗೆ, ನಮ್ಮ ಬಾಲರಾಜ್ ಹೀರೋದಲ್ಲಿ. ದ ಸಾಂಗ್ ವಾಸ್ ಓನ್ ಅನ್ನ ಕಂದ ರವಿ ಅಂತ. ಸೊ ಮಜಂತ ರಾಜು ಅವರು ಪ್ರೊಡ್ಯೂಸರ್ ಅದಕ್ಕೆ. ಸೊ ಐ ಕುಡ್ ಸಿ ಹಿಮ್ ತುಂಬ ಸಲ ನೆನೆಸ್ಕೊಳ್ಳೋರು ಅವನ್ನ. ಬಿಕಾಸ್ ಯು ನೋ ದಟ್ ಐ ಮೀನ್ ಮಗನ ಕಳ್ಕೊಂಡ್ರೆ ಹೇಗೆ ಅಂತ. ಸೊ ದಟ್ ಎಫೆಕ್ಟ್ ವಾಸ್ ಆಲ್ರೆಡಿ, ಐ ಮೀನ್ ಇಟ್ ವಾಸ್ ಆಲ್ವೇಸ್ ದೇರ್ ಫಾರ್ ಅಪ್ಪ. ತಂದೆ ಜೊತೆ ಮಾತಾಡೋಕೆ ಹೋದ್ರೆ ಐ ಮೀನ್ ಮಾತಾಡ್ತಾನೆ ಇರ್ಬೋದು, ಬಟ್ ಓನ್ಲಿ ಥಿಂಗ್ ಆರ್ ಸೆನ್ಸರ್ಡ್ ಸರ್. ಬಿಕಾಸ್ ಹಾಫ್ ದ ಥಿಂಗ್ ಇಸ್ ವಿ ಕ್ಯಾಂಟ್ ಸೇ, ಬಿಕಾಸ್ ಅವ್ರು ರೂತ್ಲೆಸ್ ಆ ವಿಷಯದಲ್ಲಿ. ಅವ್ರ ಬಾಯಲ್ಲಿ ಸಂಸ್ಕೃತ ಸಿಕ್ಕಾಪಟ್ಟೆ ಬರೋದು. ಸೊ ಅದು ಯಾವುದು ನಾವು ಹೇಳೋಕ್ಕಾಗಲ್ಲ. ಇನ್ಫ್ಯಾಕ್ಟ್ ಹಿ ವಾಸ್ ಅ ಮೋಸ್ಟ್ ಪಾಸಿಟಿವ್ ಎಂಜಾಯಬಲ್ ಕ್ಯಾರೆಕ್ಟರ್. ಬಿಕಾಸ್ ಹಿ ನೆವರ್ ವಾಂಟೆಡ್ ಎನಿಥಿಂಗ್. ಅವ್ರಿಗೇನು, ಬಿಕಾಸ್ ಇವಾಗ ಯು ಗೆಟ್ ಅಪ್ಸೆಟ್ ವೆನ್ ಯು ಹ್ಯಾವ್ ಸಮಥಿಂಗ್ ಚಾಕ್ಡ್ ಔಟ್ ನಿಮಗೆ ಡಿಮ್ಯಾಂಡ್ಸ್ ಇದ್ರೆ ನಿಮಗೆ ಯು ವಿಲ್ ಗೆಟ್ ಅಪ್ಸೆಟ್. ಈ ನೆವರ್ ಹ್ಯಾಡ್ ಎನಿಥಿಂಗ್ ಇನ್ ಲೈಕ್ ದಟ್. ಇಟ್ ಇಸ್ ಕಮ್ ಫ್ರಮ್ ಅಪ್ಪ. ನಮ್ಮ ಚಿಕ್ಕಪ್ಪನೂ ಅದೇ, ಬಿಕಾಸ್ ಬಂತ ಕೆಲಸ ಮಾಡೋದು ಇಷ್ಟು ಬಂತ, ಇಟ್ ಇಸ್ ಎನಫ್ ಫಾರ್ ದ ಹೌಸ್, ಅದು ಅಲ್ಲಿ ಮುಗೀತು. ಸೊ ವಿ ಆರ್ ಆಲ್ ಹ್ಯಾಪಿ ಫಾರ್ ವಾಟ್ ನಾವು ಫಾರ್ ಹೌ ಗಾಡ್ ಇಸ್ ಕೆಪ್ಟ್. ದೇವರು ನಮ್ಮನ್ನು ಹೇಗೆ ಇಟ್ಟಿದ್ದಾನೆ ಇವತ್ತು, ಸಂತೋಷ ಪಡ್ಬೇಕು ಸರ್ ಅಷ್ಟೇ. ತಾಯಿ ಬಗ್ಗೆ ಏನು ಹೇಳೋದು ಸರ್, ಐ ಮೀನ್ ಇವಾಗ ಅಟ್ ಪ್ರೆಸೆಂಟ್ ಐ ಡೋಂಟ್ ಹ್ಯಾವ್ ಎನಿ ವರ್ಡ್ಸ್, ಏನೋ ಮಾತಾಡೋಕ್ಕಾಗಲ್ಲ. ಬಿಕಾಸ್ ಇಟ್ಸ್ ಬೀನ್ ಜಸ್ಟ್ 2-3 months ಆಯಿತು. ಬಟ್ ಅವ್ರ ಭಾಷೆ ಗೊತ್ತಿಲ್ಲದೆ ಇಲ್ಲಿ ಬಂದು ಪಾಪ ಭಾಷೆ ಕಲಿತು ಕನ್ನಡ ಅಷ್ಟೇ ಮಾತಾಡೋರು. ಅಮ್ಮ ಫಸ್ಟ್ ಕ್ಲಾಸ ಮಾತಾಡೋರು, ಓದೋರು ಬರೆಯೋರು ಎಲ್ಲ ಎವ್ರಿಥಿಂಗ್ ಶೀಸ್ ಡು. ಆ್ಯಂಡ್ ಐ ಥಿಂಕ್ ಕೆಲವು ವಿಷಯಲ್ಲಿ ಐ ಥಿಂಕ್ ನಮ್ಮ ತಂದೆ ಭಾಳ ಅದೃಷ್ಟ ಮಾಡಿದ್ದಾರೆ ಅಂತ. ಯಾಕಂದರೆ ಅವಾಗೆಲ್ಲ ನಮ್ಮ ಮನೆಗೆ ನಾನ್ ಸ್ಟಾಪ್ ಜನ ಬರ್ತಾನೆ ಇರೋರು ಚೆನ್ನೈಯಲ್ಲಿ. ಸೊ ನಮ್ಮಮ್ಮ ಹೇಳೋರು ಅಲ್ಲಿಂದ ಈಗ ಅನ್ನೋರಂತೆ ಕಾಫಿ ಅಂತ. ಸೊ ಡೈಲಿ ಒಂದು 25 cups ಕಾಫಿ ಅವರೆಲ್ಲ ಮಾಡ್ತಾನೆ ಅಡುಗೆ ಮಾಡೋದು. ಸೊ ಎಲ್ಲ ನಮ್ಮ ತಾಯಿನೇ ಮಾಡೋರು. ಇನ್ಫ್ಯಾಕ್ಟ್ ಟಿಲ್ ಒಂದು ಟಿಲ್ ಲೇಟ್ 2010 ಅದಾದಮೇಲೆ ಸ್ವಲ್ಪ ನೀ ಪ್ರಾಬ್ಲಮ್ ಎಲ್ಲ ಬಂತು. ನಾನು ಹೇಳಿದೆ ಬೇಡ ಮಾಡಬೇಡ ಅಂದಮೇಲೆ. ಶಿ ವಾಸ್ ಅ ವರ್ಕಹಾಲಿಕ್. ಐ ಮೀನ್ ಹಂಗೆ ನೋಡೋಕ್ಕೋದ್ರೆ ಶಿ ಇಸ್ ಅನ್ ಲಾಟ್ ಆಫ್ ಸ್ಯಾಕ್ರಿಫೈಸ್ ಆಗಿ ನೋಡೋಕ್ಕೋದ್ರೆ ಆ್ಯಸ್ ಅ ಬಿಕಾಸ್ ನೋ ಬಡೀಸ್. ನಮ್ಮ ತಾಯಿನ ಎಲ್ಲೋ ಜಾಸ್ತಿ ಯಾರೂ ನೋಡಿಲ್ಲ, ಅವರೆಲ್ಲೂ ಬರ್ತಾ ಇರಲಿಲ್ಲ, ಅವ್ರಿಗೆ ಇಷ್ಟನೂ ಇರಲಿಲ್ಲ ಇನ್ಫ್ಯಾಕ್ಟ್. ಸೊ ಐ ಥಿಂಕ್ ಮೈಟ್ ಬಿ ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಅ ವುಮನ್ ಅಂತಾರೆ. ಐ ಮೀನ್ ಮೈ ಮದರ್ ವಾಸ್ ಸಮ್ವೇರ್ ದೇರ್, ನೋ ಬಡಿ ನೋಟಿಸ್ಡ್ ಅಷ್ಟೇ. ಅದು ದಟ್ ಕಾನ್ ಬಿ, ಅದು ಮಾತಿನಲ್ಲಿ ಹೇಳೋಕ್ಕಾಗಲ್ಲ ಸರ್. ಬಿಕಾಸ್ ಅಷ್ಟು ಕ್ಲೋಸ್ ಆಗಿದ್ದಾರೆ ಅವರು. ಇನ್ಫ್ಯಾಕ್ಟ್ ಐ ಮೀನ್ ಅಪ್ಪಂಗೆ ಕೆಲಸ ಇಲ್ಲದೇ ಇರೋವಾಗ ಅವ್ರು ಭಾಳಷ್ಟು ಎನ್ಕರೇಜ್ ಮಾಡಿದ್ದಾರೆ ಅಪ್ಪಂಗೆ. ಒನ್ ಪಾಯಿಂಟ್ ಆಫ್ ಟೈಮ್ ಬಂದು ನಮ್ಮ ತಂದೆ, ನಮ್ಮ ಚಿಕ್ಕಪ್ಪ ಹೇಳಿದ್ರು, ನಮ್ಮ ತಂದೆ ಕೆಲಸ ಜಾಸ್ತಿ ಸಿಗ್ತಿಲ್ಲ ಅಂತ ಚೆನ್ನೈ ಬಿಟ್ಬಿಡ್ತೀರಿ, ಬೆಂಗ್ಳೂರು ಹೊರಟೋಣ ಅಂತಿದ್ರು. ಬಿಕಾಸ್ ನಮ್ಮ ತಂದೆ ನ್ಯಾಷನಲ್ ಹೈಸ್ಕೂಲಲ್ಲಿ ಟೀಚರ್ ಆಗಿದ್ದರು, ಸ್ಟೂಡೆಂಟ್ ಆ್ಯಂಡ್ ಟೀಚರ್. ನಮ್ಮ ತಾತನೂ ಅಲ್ಲೇ ಕೆಲಸ ಮಾಡಿದ್ರು. ಸೊ ಹಿ ವಾಂಟೆಡ್ ಟು ಗೆಟ್ ಬ್ಯಾಕ್ ಟು ಟೀಚಿಂಗ್, ಇನ್ನೇನು ಕೆಲಸ ಇಲ್ಲ ಇಲ್ಲಿ ಅಂತ. ಸೊ ಆವಾಗ ರಾಜ್ಕುಮಾರ್ ಅವ್ರು ಹೇಳಿದ್ರಂತೆ, ಒಂದು ಸಮಯ ಬರುತ್ತೆ ಉದಯ ಶಂಕರ್, ಅವಾಗ ನನ್ನ ಜೊತೆ ಮಾತಾಡೋಕ್ಕೂ ಟೈಮ್ ಸಿಗೋಲ್ಲ ನಿಮಗೆ, ಆ ಲೆವೆಲ್ ಬ್ಯುಸಿ ಆಗಿಬಿಡ್ತೀರಾ ಅಂತ. ಸೊ ಆ ಟೈಮ್ ಬಂತು. ಆವಾಗ ಅವ್ರು ಮೆನ್ಷನ್ ಮಾಡಿದ್ರಂತೆ, ನಾ ಹೇಳಿದ್ದೆ ಗ್ಯಾಪ್ಕಾಯಿದೆ ನಿಮಗೆ ಅಂತ.
So that's what Appa says, because during difficult times, our inspiring words were always there, Annavaru, Rajkumar Avaru, in fact. So we definitely, ivattu navu en chenagidivo, what we are today, definitely we owe a lot to, Rajkumar Avaru and Bharatmara. We owe them everything, in fact. Because yavattu, you need somebody, one moral support, one the shoulder back now. ಆಬ್ವಿಯಸ್ಲಿ ರಾಜ್ಕುಮಾರ್ ಅವರು, ವಿ ಕ್ಯಾನ್ ಎವರ್ ಫರ್ಗೆಟ್. ಇನ್ ಫ್ಯಾಕ್ಟ್ ನಮ್ಮನ್ನು ಅವರು ಏಕ್ ವಚನದಲ್ಲಿ ಯಾವತ್ತೂ ಕರೆದಿಲ್ಲ, ಗುರು ಅವರೇ ಅನ್ನೋರು ನನ್ನ ನಾನು ಮುಶ್ರೀಗಾರ ಬಿಕಾಸ್ ಅವ್ರ ಜೊತೆ ಒಂದು ಎರಡು ಸಿನಿಮಾ ಆ್ಯಕ್ಟ್ ಮಾಡಿದೆ. ಬಿಕಾಸ್ ಅವ್ರು ನೆವರ್ ಹಿ ನೆವರ್ ಯೂಸ್ ಟು ಕಾಲ್ ಯು ಬೈ ದಿಸ್ ಥಿಂಗ್ ಎಟ್ ಆಲ್. ಸಚ್ ಎ ವಂಡರ್ಫುಲ್ ಸೋಲ್. ನನ್ನ ಮೈಂಡಲ್ಲಿ, ಅದೇ ಶಿವಣ್ಣಂಗೆಲ್ಲ ಹೇಳ್ತೀನಿ, ನನ್ನ ಮೈಂಡಲ್ಲಿ ಇದ್ದಿದ್ದು ಅವ್ರು ಯಾವತ್ತೂ ನಮ್ಮ ಜೊತೆ ಇರ್ತಾರೆ ಅಂತ. ಬಿಕಾಸ್ ಐ ನೆವರ್ ಎಕ್ಸ್ಪೆಕ್ಟೆಡ್ ನನಗೆ ಅವರು ಹೋ ನಮ್ಮನ್ನು ಬಿಟ್ಟು ಹೋದಾಗಲೂ ನನಗೆ, ಬಿಕಾಸ್ ಅವರು ಹೋಗಿದ್ದಾರೆ ಅನಿಸಲಿಲ್ಲ, ಇದ್ದಾರೆ ಎಲ್ಲೋ. ಆ್ಯಂಡ್ ಇವತ್ತು ಅನಿಸೋದು ಅವ್ರು ಹೋಗೋಕ್ಕೆ ಚಾನ್ಸೇ ಇಲ್ವಲ್ಲ ಅಂತ. ದಟ್ ವಾಸ್ ಒನ್ ಥಿಂಗ್ ಇಮ್ಮಾರ್ಟಲ್ ಅಂತ ಬಂದ್ಬಿಟ್ಟಿತ್ತು ಮೈಂಡ್ಗೆ. ಬಿಕಾಸ್ ವಿ ಹ್ಯಾಡ್ ಸಮ್ ವಂಡರ್ಫುಲ್ ಟೈಮ್ಸ್. ಅವ್ರ ಜೊತೆ ಗಾಜ್ನವ್ರಿಗೆ ಹೋಗಿದ್ದೆ ಇನ್ 82, ಈ ಪದ್ಮಭೂಷಣ್ ಫಂಕ್ಷನ್ ಆದಮೇಲೆ ಮೈಸೂರಲ್ಲಿ ಮುಗಿಸ್ಕೊಂಡು ಫಸ್ಟ್ ಟೈಮ್ ಗಾಜ್ನವ್ರಿಗೆ ಹೋಗಿದ್ದೆ ಅವ್ರ ಜೊತೆ. ಶಿವಣ್ಣ ನಾನು ರಾಘು ಎಲ್ಲ ಹೋಗಿದ್ವಿ. ವಿ ಸ್ಪೆಂಡ್ ಸಮ್ ಫ್ಯಾಂಟಾಸ್ಟಿಕ್ ಟೈಮ್ ಅವ್ರ ಜೊತೆ, ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇನ್ಫ್ಯಾಕ್ಟ್ ಅವರು ಪುನೀತ್ ಫಾರ್ಮ್ಗೆ ಹೋಗ್ತಿದ್ವಿ. ಅವ್ರಿಗೆ ಗಝಲ್ಸ್ ತುಂಬ ಇಷ್ಟ, ನಮ್ಮ ತಂದೆಯೂ ಗಝಲ್ಗಳು ಕೇಳೋರು, ಈ ಉರ್ದು ಗಝಲ್ಸ್ಗಳು. ಸೊ ಆ ಥರ ವ್ಯೂಸ್ ನಮ್ಮ ಮನೆಗೆ ಬರೋರು ರೆಗ್ಯುಲರಾಗಿ ಇನ್ ಚೆನ್ನೈ. ಸೊ ಆ ಥರ. ಆ್ಯಂಡ್ ಯಾವಲಾರು ಊಟ ಗೀಟಾಗ ಅವ್ರ ಜೊತೆ ನಾವು ಹೋಗ್ತಿದ್ವಿ ಎಲ್ಲ, ಅವ್ರ ಮನೆಯವರು ಆ್ಯಂಡ್ ನಮ್ಮ ಹುಡುಗರು. ಬಿಕಾಸ್ ನಾನ್ ವೆಜಿಟೇರಿಯನ್ ತಿನ್ನಬೇಕು, ನಾವು ನಮ್ಮಲ್ಲಿ ಮಾಡ್ತಾರಿಲ್ಲ. ಸೊ ಇಷ್ಟು ಮೆಟ್ರಾಸಲ್ಲಿ ಬುಹಾರಿ ಅಂತ ಒಂದು ಹೋಟ್ಲ್ ಇತ್ತು, ಅಲ್ಲಿ ರೆಗ್ಯುಲರಾಗಿ ಹೋಗ್ತಿದ್ವಿ ನಾವು. ಇನ್ಫ್ಯಾಕ್ಟ್ ಯಾವಲಾರು ಅವ್ರು ಕರೆದ್ರೆ ವಿ ಯೂಸ್ ಟು ಗೋ. ಬಿಕಾಸ್ ಶಿವಣ್ಣ ಏನೋ ನಮ್ಮ ಮನೆ ಹಿಂದ್ಗಡೆ ಅವ್ರ ಸ್ಕೂಲ್ ಇದ್ದ ವೇಳಾಂಗಣಿ ಅಂತ. ಸೊ ಶಿವಣ್ಣ, ರಾಘು, ಬಾಲು, ನಟ ಅವರೆಲ್ಲ ಅಲ್ಲೇ ಓದಿದ್ದು ವೇಳಾಂಗಣಿಲಿ. ಸೊ ಅವ್ರು ಬರೋರು ಯಾವಲಾರು ಊಟ ಗೀಟ ಮಾಡಬೇಕು ಅಂದರೆ ರಾಘು ಶಿವಣ್ಣ ಎಲ್ಲ ಬರೋರು ಮನೆಗೆ ಅವಾಗ. ಇಟ್ಸ್ ಅಬೌಟ್ 10 minutes ನಮ್ಮ ಮನೆಯಿಂದ ಟಿ ನಗರಲ್ಲಿ. ಸೊ ಇಟ್ ವಾಸ್ ಲೈಕ್ ದಟ್ ಫ್ಯಾಮಿಲಿ ಪ್ಲೇಡ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಇವತ್ತು ವಿ ಆರ್ ಇನ್ ವಾಟಿ ಕಾಲ್, ಇವತ್ತು ಯಾವ ಏನೇ ಇದ್ದರೂ ಐ ಕ್ಯಾನ್ ಕಾಲ್ ಅಪ್ ರಾಘು ಆರ್ ಶಿವಣ್ಣ ಎನಿ ಟೈಮ್. ಇನ್ಫ್ಯಾಕ್ಟ್ ಶಿವಣ್ಣ ದೊಡ್ಡವನು ಸರ್, ಅದು ಶಿವಣ್ಣ ನನಗಿಂತ 3 ವರ್ಷ ದೊಡ್ಡವನು. ರಾಘು ನಾನು ಒಂದೇ ವಯಸ್ಸು, ಐ ಥಿಂಕ್ ನನಗೂ ಅವನಿಗೂ 3 ವರ್ಷ 3 ದಿನ ಡಿಫ್ರೆನ್ಸ್ ಅಷ್ಟೇ. ಬೋತ್ ಆಫ್ ಅಸ್ ಇನ್ ಆಗಸ್ಟ್ ಆ್ಯಂಡ್ 3 ಡೇಸ್ ಡಿಫ್ರೆನ್ಸ್. ನೀವು ಆ್ಯಕ್ಟ್ ಮಾಡಿದ್ರಿ ಕೂಡ ಶಿವಣ್ಣ ಜೊತೆಗೆ, ರಾಜ್ಕುಮಾರ್ ಕಂಪನಿ, ಈವನ್ ರಾಜ್ಕುಮಾರ್ ಸರ್ ಜೊತೆಗೆ ಆ್ಯಕ್ಟ್ ಮಾಡಿದ್ರಿ ಕೂಡ ಸುಮಾರು ಸಿನಿಮಾ. ಆ್ಯಕ್ಟ್ ಮಾಡಿದ್ರೆ ಬೇರೆ ಏನು, ಐ ಮೀನ್ ಓದ್ನಲ್ಲಿ ಗಮನ ಇಲ್ಲ. ಸೊ ಕಡೆಯಲ್ಲಿ ಇದಕ್ಕೆ ಇತ್ತಾನೆ ಸರ್ ಟ್ರೈ ಮಾಡೋಣ ಅಂತ ಬಂದೆ, ಇನ್ನೂ ಟ್ರೈ ಮಾಡ್ತಾನೆ ಇದ್ದೀನಿ. ಇನ್ಫ್ಯಾಕ್ಟ್ ಐ ಮೀನ್ ಐ ವಾಸ್ ನೆವರ್ ಬ್ಯುಸಿ. ನಮ್ಮ ಫ್ರೆಂಡ್ಸ್ ಯಾಕೆ ಕರೀತಾರೆ, ಆ್ಯಕ್ಟ್ ಮಾಡ್ಕೊಂಡು ಹೋಗ್ತೀನಿ, ಆ್ಯಕ್ಟ್ ಮಾಡ್ತೀನಿ ಅಂತ ನಾನು ಹೇಳ್ತೀನಿ. ನನ್ನ ಪ್ರಕಾರ ಆ್ಯಕ್ಟಿಂಗ್ ಅಲ್ಲ, ಯಾಕಂದರೆ ಭಾಳಷ್ಟು ಟ್ಯಾಲೆಂಟ್ ಪ್ರತಿಭಾವಂತರು ಇದ್ದಾರೆ ಕನ್ನಡದಲ್ಲಿ. ಇನ್ಫ್ಯಾಕ್ಟ್ ಲುಕಿಂಗ್ ಎಟ್ ದ ಸಿನಾರಿಯೋ ಭಾಳ ಸಂತೋಷ ಆಗುತ್ತೆ. ಇವಾಗ ಲಾಡ್ ಆಫ್ ಹೀರೋಸ್, ಲಾಡ್ ಆಫ್ ಕ್ಯಾರೆಕ್ಟರ್ ಆ್ಯಕ್ಟರ್ಸ್. ಸೊ ಐ ಡೋಂಟ್ ಕಾಲ್ ಮೈಸೆಲ್ಫ್ ಎನ್ ಆ್ಯಕ್ಟರ್, ಐ ಆಮ್ ಆನ್ ಆ್ಯಕ್ಟರ್ ಬೈ ಆಕ್ಸಿಡೆಂಟ್ ಅಷ್ಟೇ. ಇಟ್ ಜಸ್ಟ್ ಹ್ಯಾಪೆಂಡ್ ಅಂತಾರಲ್ಲ, ಏನೋ ನಡೀತಷ್ಟೇ. ಕಂಪ್ಲೀಟ್ ಆ್ಯಕ್ಟರ್ಗಳು ತುಂಬ ಜನ ಇದ್ದಾರೆ ಸರ್, ಸಂತೋಷ ಆಗುತ್ತೆ ನೋಡಿದ್ರೆ. ಇವತ್ತು ದ ಗ್ರೋತ್ ಆಫ್ ಕನ್ನಡ ಇಂಡಸ್ಟ್ರಿ ಇಸ್ ವೆರಿ, ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ಕಲಾ ಮಾಧ್ಯಮ ಒಂದು ಸಾಂಸ್ಕೃತಿಕ ಯೂಟ್ಯೂಬ್ ಚಾನಲ್, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಅದರಿಂದ ಖಂಡಿತ ಒಳ್ಳೇದಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಪ್ರೋತ್ಸಾಹಿಸಿ, ಮಿಸ್ ಮಾಡಬೇಡಿ, ನಮ್ಮನ್ನೆಲ್ಲ ಆಶೀರ್ವದಿಸಿ. ಬೆಳೆದ ಮಕ್ಕಳಿಗೆ ತಂದೆ ತಾಯಿಗಳು ಕೋತಿಗಳ ಥರ ಕಾಣಿಸ್ತಾರೆ ಕಣೋ ನನ್ನ ಮಕ್ಕಳ ಅನ್ನೋರು. ಕೆಲಸರಿ ಬೋರ್ ಹೊಡೆದು ನಾವೆಲ್ಲ ಡೈನಿಂಗ್ ಹಾಲ್ ಹತ್ರ ಇದ್ದರೆ ಡ್ಯಾನ್ಸ್ ಮಾಡ್ಕೊಂಡು ಬರೋರು ಅಲ್ಲಿಂದ, ನಮ್ಮ ಅಮ್ಮ ಹೇಳೋ ಸುಮ್ಮನೆ ಇರಿ ಅಂತ. ಇವರು ರಾಜ್ಕುಮಾರ್ ಅವ್ರ ಮನೇಲಿ ಡಿಸ್ಕಷನ್ ಇರುವಾಗ ಕೆಲಸರಿ ರಾಜ್ಕುಮಾರ್ ಅವ್ರಿಗೆ ಕಿವಿ ಮುಚ್ಕೊಂಡು ಹೊಟ್ಟೋಗೋರು. ಬಿಕಾಸ್ ಇವ್ರು ಮಾತಾಡೋ ಮಾತಿಗೆ ಹೋಗಿ ರಿಕ್ವೆಸ್ಟ್ ಮಾಡಿದೆ, ಹೀಗೆ ಮನೆ ತೊಗೋತಾಯಿದ್ದೀನಿ ಹೆಲ್ಪ್ ಮಾಡು ಅಂದರೆ ಅವ್ರ ಬೆಡ್ರೂಮ್ ಕರ್ಕೊಂಡು ಹೋಗ್ಬಿಟ್ಟು ಬೀರು ತೆಗೆದ್ರಂತೆ, ಫುಲ್ಲಾಗಿ ನೋಟ್ಗಳಿದ್ದಂತೆ ಎಷ್ಟು ಬೇಕಾ ತೊಗೊಳ್ಳೋರು. ಬೆಳಗ್ಗೆ ಬಂದರೆ ಕೆಲಸರಿ ಅಪ್ಪನ ಬಿಟ್ಬಿಟ್ಟು ಹೊಟ್ಟೋಗೋರು ಮನೇಲಿ, ಅಪ್ಪು ವಾಸ್ ಎ ಬೇಬಿ, ಬಿಟ್ಬಿಡೋ ಶಾಪಿಂಗ್ ಮುಗಿಸ್ಕೊಂಬಂದು ಅವ್ನು ಕರ್ಕೊಂಡು ಹೋಗೋರು. ಆಮೇಲೆ ತುಂಬ ಜನ ನನ್ನ ಹೆಸರು ಗೊತ್ತಿಲ್ಲ, ಹೆಸರು ಉದಯಶಂಕರ್ ಅವ್ರ ಮಗ ಅಂತ. ಕಲಾ ಮಾಧ್ಯಮ ಒಂದು ಸಾಂಸ್ಕೃತಿಕ ಯೂಟ್ಯೂಬ್ ಚಾನಲ್, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ. ನಥಿಂಗ್, ಇಟ್ ವಾಸ್ ಆಲ್ ರೈಟ್ ಸರ್, ಇಟ್ ವಾಸ್ ಆಲ್ ಆಫ್ ಎ ಸಡನ್. ಅವ್ರದ್ದು ಅಪ್ಪನ ಅಪ್ಪ ವಾಸ್ ವೆರಿ ಹೆಲ್ದಿ, ದೇ ವಾಸ್ ನೋ ದಿಸ್ ಥಿಂಗ್, ಶುಗರ್ ಇತ್ತು ಅವ್ರಿಗೆ, ದಟ್ ವಾಸ್ ದೇ ಫಾರ್ ಅಬೌಟ್ 30 ಇಯರ್ಸ್. ಸೊ ಇನ್ July 2nd, 1993, ಸೊ ಒಂದು 3-4 ಡೇಸ್ ಮುಂಚೆ ಹಿ ಹ್ಯಾಡ್ ಅ ಮೈಲ್ಡ್ ಸ್ಟ್ರೋಕ್ ಅವ್ರಿಗೆ. ಸೊ ದಟ್ ಲೆಡ್ ಟು ದಿಸ್ ಥಿಂಗ್, ಬಿಕಾಸ್ ಹಿ ಹ್ಯಾಡ್ ಶುಗರ್ ಆಲ್ರೆಡಿ, ಅವ್ರಿಗೆ ಶುಗರ್ ಇತ್ತು, ಅವರೇ ಇನ್ಸುಲಿನ್ ತೊಗೊಳ್ಳೋರು ಅಪ್ಪ. ಸೊ ಹಿ ವಾಸ್ ನಾಟ್ ಏಲಿಂಗ್ ಅವರು, ಅದೆಲ್ಲ ಹಾಗೆಲ್ಲ ಏನೂ ಇರಲಿಲ್ಲ. ಇಟ್ ಜಸ್ಟ್ ಹ್ಯಾಪೆಂಡ್ ಓಡೋದು ಸರ್, ಭಾಳ ಸಡನ್ನಾಗಿ ಆಗಿದ್ದು. ಇಟ್ ವಾಸ್ ನಮ್ಮ ಫ್ಯಾಮಿಲಿಗೆ ದೊಡ್ಡ ಸೆಟ್ ಬ್ಯಾಕ್. ಇನ್ಫ್ಯಾಕ್ಟ್
ಟುಡೇ ವಾಟ್ಎವರ್ ವಿ ಆರ್ ಇವತ್ತು ಏನೇ ನಾವು ಕೂತಿದ್ರು ಎಲ್ಲಿ ಐ ಮೀನ್ ದಟ್ ಐ ಡಿ ಕಾರ್ಡ್ ಇಸ್ ದೇರ್. ತುಂಬ ಜನ ನನ್ನ ಹೆಸರು ಗೊತ್ತಿಲ್ಲ, ಅದು ಹೆಸರು ಉದಯಶಂಕರ್ ಅವ್ರ ಮಗ ಅಂತ. ಬಟ್ ಎಲ್ಲಿ ಹೋದ್ರು ಭಾಳ ಒಳ್ಳೆ ಇದು, ಐ ಮೀನ್ ನೀವು ನಿಜವಲ್ಲ ಅದೃಷ್ಟ ಸರ್ ಅಂತ ತಂದೆ ಅಂತಾರೆ, ಇಲ್ಲದ್ರೆ ಅವ್ರ ಮಗ ಅಲ್ವಾ ನೀವು ಅಂತಾರೆ. ಸೊ ದಟ್ ಐ ಡಿ ಇಸ್ ಎನ್ ಫಾರ್ ಮೀ, ಆ ಒಂದು ಇದೆಯಲ್ಲ ದಟ್ ಇಸ್ ಅವ್ರ ಆಶೀರ್ವಾದ ಸಾಕು ನನಗೆ. ನಮ್ಮಪ್ಪ, ನಮ್ಮ ಚಿಕ್ಕಪ್ಪ, ನಮ್ಮ ತಾಯಿ, ನಮ್ಮ ಅತ್ತೆ ಅವತ್ತೆಲ್ಲ ಆಶೀರ್ವಾದ. ನಾವು ಸುಮ್ಮನೆ ಅಪ್ಪನೇನೋ ಆಡ್ಕೋತಾದ್ರೆ ನಾವೆಲ್ಲ ಗಲಾಟೆ, ನಾನು ತಮ್ಮ ಗಲಾಟೆ ಮಾಡಿದ್ರೆ, ಸೊ ಹ್ಯೂಸ್ಟೆಲ್ಲ ಕೆಟ್ಟ ಮಾತಲ್ಲ. ನನ್ನ ಮಕ್ಕಳ ಬೆಳೆದ ಮಕ್ಕಳಿಗೆ ತಂದೆ ತಾಯಿಗಳು ಕೋತಿಗಳ ಥರ ಕಾಣಿಸ್ತಾರೆ ಕಣೋ ನನ್ನ ಮಕ್ಕಳ ಅನ್ನೋರು. ಯೂಸ್ ಟು ರ್ಯಾಗೆಮ್, ಸುಮ್ಮನೆ ನಮ್ಮ ಅಪ್ಪನ ಗಲಾಟೆ ಮಾಡೋದು, ಅದೆಲ್ಲ ಕಾಲು ಎಳಿತಿದ್ವಿ ಅವಾಗ. ಹಾಗೇನೋ ಹೇಳಿದ್ರೆ ಹೇಳೋರು. ಸೊ ಅವರು ಪ್ರಾಕ್ಟಿಕಲ್ ಜೋಕ್ಸ್ ಸಿಕ್ಕಾಪಟ್ಟೆ ಮಾಡೋರು, ನಮ್ಮ ಮೇಲೂ ಜೋಕ್ಸ್ ಮಾಡೋರು. ಕೆಲವು ಸಲ ಬೋರ್ ಹೊಡೆದು ನಾವೆಲ್ಲ ಡೈನಿಂಗ್ ಹಾಲ್ ಹತ್ರ ಇದ್ದರೆ ಡ್ಯಾನ್ಸ್ ಮಾಡ್ಕೊಂಬರೋರು ಅಲ್ಲಿಂದ. ನಮ್ಮ ಅಮ್ಮ ಹೇಳೋರು ಸುಮ್ಮನೆ ಇರಿ ಅಂತ. ಯೂಸ್ ಡು ಆಲ್ ನಾಟಿ ಥಿಂಗ್ಸ್, ಐ ಮೀನ್ ಅವರು ಈ ನೆವರ್ ಯೂಸ್ ಟು ಬಿ ಸೈಲೆಂಟ್, ಹೈಪರ್ ಆ್ಯಕ್ಟಿವ್. ಬಿಕಾಸ್ ನನಗೆ ಇವರು ರಾಜ್ಕುಮಾರ್ ಅವ್ರ ಮನೇಲೆ ಡಿಸ್ಕಷನ್ ಇರುವಾಗ ಕೆಲಸ ರಾಜ್ಕುಮಾರ್ ಅವ್ರ ಕಿವಿ ಮುಚ್ಕೊಂಡು ಹೊಟ್ಟೋಗೋರು, ಬಿಕಾಸ್ ಇವ್ರು ಮಾತಾಡೋ ಮಾತಿಗೆ, ಬಿಕಾಸ್ ನಾನ್ ಸ್ಟಾಪ್ ಆ ವಿಷಯದಲ್ಲಿ ನಮ್ಮ ತಂದೆ. ಸೊ ಯಾವಾಗಲೂ ಸರ್, ಇನ್ಫ್ಯಾಕ್ಟ್ ಐ ಮೀನ್ ಅದು ಅವರು ಪಾರ್ವತಮ್ಮನವರು ದೇವಸ್ಟು ಎಕ್ಸ್ಚೇಂಜ್ ಬುಕ್ಸ್ ಅವ್ರು ಓದೋರು, ಪಾರ್ವತಮ್ಮನವರು ತುಂಬ ಓದೋರು. ಬಿಕಾಸ್ ಲಾಟ್ ಆಫ್ ನಾವೆಲ್ ಬೇಸ್ಡ್ ಸಿನಿಮಾ ಮಾಡಿದ್ದಾರೆ ಅವರು. ಸೊ ನಮ್ಮ ತಂದೆ ರೆಗ್ಯುಲರ್ ಯಾವಾಗ ಫ್ರೀ ಟೈಮ್ ಇದ್ದರೂ ಹಿ ಯೂಸ್ ಟು ಆಲ್ವೇಸ್ ಹ್ಯಾವ್ ಬುಕ್ಸ್. ಆ್ಯಂಡ್ ಚೆನ್ನೈಯಲ್ಲಿ ವಿ ಹ್ಯಾಡ್ ಅ ಲೈಬ್ರರಿ ಎಟ್ ಹೋಮ್, ಒಂದು ಮೋರ್ ದನ್ ಥೌಸಂಡ್ಸ್ ಆಫ್ ಬುಕ್ಸ್ ಇತ್ತು. ಇವಾಗ ಐ ಹ್ಯಾವ್ ಗಿವನ್ ದ ಬುಕ್ಸ್ ಟು ಇದು ಚಲನಚಿತ್ರ ಅಕಾಡೆಮಿಯಲ್ಲಿ, ಬಟ್ ಟೂ ಇಯರ್ಸ್ ಬ್ಯಾಕ್ ಕೊಟ್ಬಿಟ್ಟೆ ಅದನ್ನ. ಇಲ್ಲ ಓದೋರು ಸರ್, ಅದು ಸಿಕ್ಕಾಬಿಟ್ಟೆ. ಐ ಸೀನ್ ಇಮ್ ರೀಡಿಂಗ್, ಇ ವಾಸ್ ಒರೇಷಿಯಸ್ ರೀಡರ್. ಬಿಕಾಸ್ ಅದರ್ವೈಸ್ ನಾವೆಲ್ ಬೇಸ್ ಸಿನಿಮಾ ಬರ್ತಾನೆ ಇಲ್ಲ. ಲಾಡ್ ಆಫ್ ನಾವೆಲ್, ಬಿಕಾಸ್ ಭಗವಾನ್ ಅಂಕಲು ಲಾಡ್ ಆಫ್ ನಾವೆಲ್ ಬೇಸ್ ಸಿನಿಮಾ ಮಾಡಿದ್ರು. ಸರ್ ಇದು ಅಟ್ಮಾಸ್ಫಿಯರ್ ವಾಸ್ ಫ್ರೆಂಡ್ಲಿ ಸರ್. ಇವಾಗ ವಿಷ್ಣು ಸರ್ ಯೂಸ್ ಟು ನನಗಿನ್ನೂ ಗ್ಯಾಪ್ ಇದೆ, ಹೋಟ್ಲ್ ಬಂದು ಕೂತ್ಕೊಂಬಿಡೋರು, ನೀನು ನಕ್ಕರೆ ಹಾಲು ಸಕ್ಕರೆ ಅಂತ ಪಿಕ್ಚರ್ ಮಾಡಿದ್ರು ಭಗವಾನ್ ಅಂಕಲ್ ಹೊಸ ಡೈರೆಕ್ಟ್. ಸೊ ಡೈಲಿ ಬಂದು ಕೂತ್ಕೊಂಬಿಡೋರು. ಇನ್ಫ್ಯಾಕ್ಟ್ ಐ ಮೀನ್ ಯೂಸ್ ಅ ಕಮನ್ ಸಿರೋ ಅನ್ನೋದು ಬಿಕಿ ದ ಇಂಟ್ರಾಕ್ಷನ್ ಚೆನ್ನಾಗಿತ್ತು ಸರ್. ಬಿಕಾಸ್ ಅಂಬರೀಷ್ ಅವ್ರನ್ನ ಚೆನ್ನೈಯಲ್ಲಿ ನೋಡಿದ್ದೀನಿ. ಇನ್ಫ್ಯಾಕ್ಟ್ ಐ ಮೀನ್ ಅವರು ಈ ಬಂಗಾರದ ಗುಡಿ ಅಂತ ಒಂದು ಪಿಕ್ಚರ್ ಮಾಡಿದ್ರು ವಿಷ್ಣು ಸರ್. ಅವಾಗ ಒಂದು ಆಫೀಸಿಗೆ ಬಂದಿರು ಅಂಬರೀಷ್ ಅವರು. ಸೊ ಈ ವಾಸ್ ಟಾಕಿಂಗ್ ಟು ಡೇ, ಬಿಕಾಸ್ ಬೇಸಿಕ್ ಇವಾಗ ಯಾರಿಗೂ ಇವಾಗ ಟೈಮ್ ಇಲ್ಲ, ಇವಾಗ ಇಂಟ್ರಾಕ್ಷನ್ಸೇ ಇಲ್ಲ. ಬಿಕಾಸ್ ಮುಂಚೆ ಎಲ್ಲ ಯಾರು ಕೂತ್ಕೊಂಡು ಕತೆ ಮಾಡೋದು, ಅದು ಕೆಲವರು ಬಂದು ಇವಾಗ ಮಾಡ್ತಿದ್ದಾರೆ. ಇನ್ಫ್ಯಾಕ್ಟ್ ಐ ಮೀನ್ ವಿತ್ ದ ಹೀರೋ ಎಲ್ಲ ಕೂತ್ಕೊಂಡು, ಬಿಕಾಸ್ ಇನ್ಪುಟ್ಸ್ ಎಲ್ಲರೂ ಕೊಡ್ತಾರೆ. ಬಿಕಾಸ್ ನನಗೆ ಕರೆಕ್ಟಾಗಿರೋದು ನಿಮ್ಗೆ ತಪ್ಪು ಅನಿಸ್ಬೋದು. ಸೊ ಆ ಥರದ ಇಂಟ್ರಾಕ್ಷನ್ಸ್ ವೆರಿ ಗುಡ್. ಬಿಕಾಸ್ ನನಗೆ ಅನಂತ್ ಸರ್ ಹೇಳಿದ್ರು, ಅನಂತ್ನಾಗ್ ಸರ್, ಸೊ ನಿಮ್ಮ ಅಪ್ಪನ ಗಲಾಟೆ ಮಾಡ್ತಿದ್ವಿ ನಾವು, ಬಿಕಾಸ್ ನನ್ನ ಪಿಕ್ಚರ್ಗೆಲ್ಲ ನೀವು ಸರಿಯಾಗಿ ಹಾಡು ಬರೀಲ್ಲ, ನೀವು ಬರೀ ರಾಜ್ಕುಮಾರ್ ಅವ್ರ ಕಂಪ್ನಿಗೆ ಚೆನ್ನಾಗಿ ಬರೀತೀರಾ ನೀವು ಅಂತ. ಆಮೇಲೆ ನೋಡಿದ್ರೆ ನನ್ನ ಪಿಕ್ಚರ್ಗಳು ಮ್ಯಾಕ್ಸಿಮಮ್ ಎಲ್ಲ ಹಿಟ್ ಸಾಂಗ್ಸ್ ಎಲ್ಲ ಅವರೇ ಬರ್ತಿದ್ದು ಅಂತ. ಅವ್ರನ್ನ ಪ್ರವೋಕ್ ಮಾಡಿಸ್ಮೇಲೆ ಕೀ ಕೊಡೋಕೆ ಹೇಳೋರಂತಿವ್ರು, ಏನು ಬಿಡಿ ಸರ್ ನಮ್ಗೆ ನೀವು ಸರಿಯಾಗಿ ಬರೆಯೋದಲ್ಲ ನೀವು ಅಂತ. ಹಿ ಯೂಸ್ ಟು ಗೆಟ್ ಅಪ್ಸೆಟ್ ಇಟ್ ಸೀಮ್ಸ್. ನೆಕ್ಸ್ಟ್ ಸೊ ಈ ಸೆಟ್ ಹಾಗೆಲ್ಲ ಇಲ್ಲ ಆನಂದ್ ಸರ್ ಅದು ಅನ್ನೋರಂತೆ. ಸೊ ಈ ದಿಸ್ ವಾಸ್ ಮೆನ್ಷನಿಂಗ್ ಒಂದು ಶೂಟಿಂಗಲ್ಲಿ ನನಗೆ ಹೇಳಿದ್ರು ಅವರು. ಆ್ಯಂಡ್ ಅವಾಗ ಐ ಹ್ಯಾವ್ ಸೀನ್ ಅಪ್ಪ ಇಂಟ್ರಾಕ್ಟಿಂಗ್, ಶಂಕರ್ನಾಗ್ ಅವ್ರು ಬರೋರು ಹೋಟೆಲ್ ಚೆನ್ನೈ ಮನೆಗೆ ಬರೋರು. ಸೊ ದೇ ವಾಸ್ ಬ್ಯೂಟಿಫುಲ್ ಇಂಟ್ರಾಕ್ಷನ್, ಎಲ್ಲರೂ ಬಂದು ಕೂತ್ಕೊಳ್ಳೋರು, ಮಾತಾಡೋರು. ಬಿಕಾಸ್ ದಟ್ ಇಂಟ್ರಾಕ್ಷನ್ ಹೆಲ್ಪ್ಸ್ ಎ ಪ್ರಾಡಕ್ಟ್ ಔಟ್ಕಮ್ ವಿಲ್ ಬಿ ಫ್ಯಾಂಟಾಸ್ಟಿಕ್. ಬಿಕಾಸ್ ಎಲ್ಲರೂ ಕೊಡಬೇಕು ಸರ್. ಬಿಕಾಸ್ ನಮ್ಮ ತಂದೆ ಆನಂದ್ ಜ್ಯೋತಿ ಅಂತ ಲಾಸ್ಟ್ ಅವ್ರು ಬರೆದಿದ್ದು ಪಿಕ್ಚರ್ ನಮ್ಮ ಚಿಕ್ಕಪ್ಪ ಡೈರೆಕ್ಟ್ ಮಾಡಿದ್ದು. ಸೊ ಪಿಕ್ಚರ್ ನಾವು ಅಂದ್ಕೊಂಡಾಗ ಹೋಗಲಿಲ್ಲ, ನಾನು ರಾಕ್ ಲೈನ್ ಪ್ರೊಡ್ಯೂಸ್ ಮಾಡಿದ್ವಿ, ನಮ್ಮ ಚಿಕ್ಕಪ್ಪ ಡೈರೆಕ್ಟ್ ಮಾಡಿದ ಅದು. ಸೊ ದಟ್ ವಾಸ್ ದ ಫಸ್ಟ್ ಪ್ರೊಡಕ್ಷನ್ ನಂದು. ನಂದು ರಾಕ್ ಲೈನ್ ವಾಸ್ ಅ ಮೇಜರ್ ಪಾರ್ಟ್ನರ್. ಅವನು ಚಿಕ್ಕಪ್ಪನಿಗೆ ಹೇಳಿದೆ, ಅವಾಗ ಅಪ್ಪ ಹೋಗ್ಬಿಟ್ಟಿದ್ರು ಅವಾಗ. ಸೊ ನಮ್ಮ ಚಿಕ್ಕಪ್ಪನಿಗೆ ಹೇಳಿದೆ, ಯಾಕೆ ಪಿಕ್ಚರ್ ಚೆನ್ನಾಗಿ ಹೋಗಲಿಲ್ಲ ಅದು ಅಂತ. ದೆನ್ ಈ ವಾಸ್ ಸೆಲಿಂಗ್ ಬಿಕಾಸ್ ಅಪ್ಪ ಒಬ್ಬರೇ ಕೂತ್ಕೊಂಡು ಮಾಡಿದ್ದ ಪಿಕ್ಚರು, ನೋ ಬಡಿ ಟು ಡಿಸ್ಕಸ್. ಸೊ ಇಟ್ಸ್ ಎ ನಾವೆಲ್ ಬೇಸ್, ಕಾಕೋಡು ಸರೋಜ ಅವ್ರದ್ದು, ಅದು ಮಾಂಗಲ್ಯ ಮಾಲೆ ಅಂತ. ಸೊ ಅದನ್ನು ಇವರೊಬ್ಬರೇ ಕೂತ್ಕೊಂಡು ಸ್ಕ್ರೀನ್ ಪ್ಲೇ ಮಾಡಿಕೊಂಡು, ಬಿಕಾಸ್ ಅವಾಗ ಟೈಮೂ ಇರಲಿಲ್ಲ, ದೇ ವಿಲ್ ಲಾಟ್ ಆಫ್ ಅದರ್ ಪ್ರಾಬ್ಲಮ್ಸ್. ಸೊ ದಟ್ಸ್ ವಾಟ್ ಚಿಕ್ಕಪ್ಪ ಸೈಡ್, ಬಿಕಾಸ್ ಹಿ ವಾಸ್ ಅಲೋನ್ ಕಣೋ, ನಿಮಗೆ ಯಾರು ಹೇಳೋರು ಗೆಳೋರು, ಬಿಕಾಸ್ ಇಂಟ್ರಾಕ್ಷನ್ ಇರಲಿಲ್ಲ ಅವ್ರಿಗೆ. ಸೊ ಸ್ಕ್ರೀನ್ ಪ್ಲೇ ಲಾಟ್ ಆಫ್ ಲೂಪ್ ವಾಸ್ ವಾಸ್ ಡೇರ್, ಅದಕ್ಕೆ ಸಿನಿಮಾ ಸರಿಯಾಗಿ ಹೋಗಲಿಲ್ಲ ಅಂತ. ಸೊ ಅದರಿಂದ ಐ ಮೀನ್ ಇಟ್ಸ್ ಲೈಕ್ ಐ ಮೀನ್ ಅ ಕ್ರಿಕೆಟ್ ಟೀಮ್ ಥರ ಇಲ್ಲ, 11 ಪೀಪಲ್ ಕಾಂಟ್ರಿಬ್ಯೂಟ್ ಟು ಅ ಸಕ್ಸಸ್ ಇನ್ ಸಿನಿಮಾ. ದ ಮೋರ್ ದ ಮೆರಿಯರ್ ಅಂತಾರಲ್ಲ, ನಿಮಗೆ ಜಾಸ್ತಿ ಜನ ಇದ್ದದ್ದು ನಿಮಗೆ ಹೆಲ್ಪ್, ಈಚ್ ಒನ್ಸ್ ಕಾಂಟ್ರಿಬ್ಯೂಷನ್ ವಿಲ್ ಬಿ ದೇರ್, ಈಚ್ ಒನ್ ವಿಲ್ ಬಿ, ಇದು ಇಟ್ಸ್ ಲೈಕ್ ಅ ಕನ್ಸ್ಟ್ರಕ್ಟಿವ್ ಆರ್ಗ್ಯುಮೆಂಟ್ ಅಂತಾರಲ್ಲ, ದಟ್ ಇಸ್ ಅ ಡಿಸ್ಕಷನ್ ಆ್ಯಕ್ಚುಲಿ. ಸೊ ಅವಾಗ ನಾನು ನೋಡ್ತದೆ, ಯು ಸಿ ಲಾಟ್ ಆಫ್ ಹೀರೋಸ್ ಐ ಮೀನ್ ಕಮಿಂಗ್ ಫಾರ್ ಕಂಪೋಸಿಂಗ್ಸ್ ಆಲ್ಸೋ.
ನನಗಿನ್ನು ರವಿಚಂದ್ರನ್ ಜ್ಞಾಪಕ ಇದೆ. ಬಿಕಾಸ್ ಫಾರ್ ನಾನೇ ರಾಜ ಯು ವಾಸ್ ಸಿಟ್ಟಿಂಗ್ ದೇರ್ ವಿತ್ ಶಂಕರ್ ಗಣೇಶ್ ಫಾರ್ ದ ಸಾಂಗ್ಸ್ ಆ್ಯಂಡ್ ಆಲ್ ದ ಸಾಂಗ್ಸ್ ಆರ್ ವೆರಿ ಗುಡ್. ಅವರೇ ಕೂತ್ಕೊಂಡು ಅವರೇ ಹಮ್ ಮಾಡಿ, ಬಿಕಾಸ್ ದಟ್ ವಾಸ್ ಅ ಎಂಥೂಸಿಯಾಸಮ್ ರವಿ ಹ್ಯಾಡ್ ಇಲ್ಲರ್ ಅಂತ ಥರ ಸಾಂಗ್ಸ್ ಚಾನ್ಸ್ ಎಲ್ಲ ಇವತ್ತು. ಫಸ್ಟ್ ಒಂದು 5-6 ಪಿಚ್ಚರ್ ನಮ್ಮ ತಂದೆನೇ ಬರೆದಿದ್ದು. ಬಿಗ್ ನಮ್ಮ ಮನೆಗೆ ಬರೋರು ರವಿ, ಅವಾಗ ರವಿ ಸಿನಿ ಕ್ರಿಯೇಷನ್ ಅಂತ ಸ್ಟಾರ್ಟ್ ಮಾಡಿದರು. ಸೊ ಅದ 2 ಪಿಚ್ಚರ್ ಪ್ರೊಡ್ಯೂಸ್ ಮಾಡಿದ್ರು ರವಿ. ಆ್ಯಕ್ಟ್ ಮಾಡೋ ಇಂಟ್ರೆಸ್ಟ್ ಇರಲಿಲ್ಲ ಅವ್ರಿಗೆ. ಕದೀಮ ಕಳ್ಳರು, ಆಮೇಲೆ ಪ್ರೇಮ ಮತ್ಸರ 2 ಪಿಚ್ಚರ್ ಮಾಡಿದ್ರು ಅಂಬರೀಷ್ ಅವ್ರು ಇಟ್ಕೊಂಡು. ಸೆಕೆಂಡ್ ಫಿಲಮಲ್ಲಿ ಹಿ ಪ್ಲೇಡ್ ಎ ಸ್ಮಾಲ್ ಕಿಲರ್ಸ್ ರೋಲು ಸಮಥಿಂಗ್ ಲೈಕ್ ದಟ್ ಕದೀಮ ಕಳ್ಳರಲ್ಲಿ. ಸೊ ನಮ್ಮ ತಂದೆ ಹೇಳೋ ಯೂಸ್ ರೆಫ್ಯೂಸ್, ಆ್ಯಕ್ಟಿಂಗ್ ಎಲ್ಲ ಬರಲ್ಲ ಸರ್ ನಾನು ಅಂತ. ಸೊ ಐ ಸ್ಟಿಲ್ ರಿಮೆಂಬರ್ ರವಿ ಕಮಿಂಗ್ ಟು ಮೈ ಹೌಸ್. ಸೊ ಐ ಯೂಸ್ ಟೆಲ್ ಅಪ್ಪ, ಐ ಮೀನ್ ಭಾಳ ಸ್ಟೈಲಿಶ್ ಆಗಿದ್ದಾರೆ ಅವರು, ಅವ್ರು ಹಾಕೊಳ್ಳೋ ಕ್ಲೋತ್ಸ್ ಆಗಲಿ, ಅವರು ದ ವೇ ಯೂಸ್ ಟು ಕಮ್ ವೆರಿ ಸ್ಟೈಲಿಶ್ ಯು ವಾಸ್. ಆ್ಯಟಿಟ್ಯೂಡ್ ನಾನು ನೋಟ್ ಮಾಡಲಿಲ್ಲ, ಬಟ್ ಬೇಸಿಕಲಿ ರವಿ ಮನೆಗೆ ಬಂದರೆ ಇಟ್ ವಾಸ್ ಬಿಕಾಸ್ ಅವ್ರ ಕ್ಲೋತ್ಸ್ ಎಲ್ಲ ಅವಾಗ ಯೂಸ್ ಸ್ಟಿಚ್ ಫ್ರಮ್ ಕಚಿನ್ಸ್ ಅಂತ ಇವ್ರದ್ದು, ಅಮಿತಾಬ್ ಟೇಲರ್ ಅವಾಗಲೇ ಇನ್ಫ್ಯಾಕ್ಟ್. ಸೊ ರವಿ ನೋಡಿದ್ರೆ ಇಟ್ ವಾಸ್ ಅ ಬಿಗ್ ಥಿಂಗ್ ಫಾರ್ ಅಸ್. ಸೊ ಐ ನೆವರ್ ಇಮ್ಯಾಜಿನ್ ಟುಡೇ, ಐ ಮೀನ್ ಸಕ್ಸಸ್ ಡಸಂಟ್ ಕಮ್ ಈಸಿ ಬಿಕಾಸ್ ಕಂಪೋಸಿಂಗಿಂದ ಎಲ್ಲದಕ್ಕೂ ಕೂತು. ರವಿ ಹ್ಯಾಡ್ ಅ ಫ್ಯಾಂಟಾಸ್ಟಿಕ್ ಮ್ಯೂಸಿಕಲ್ ಸೆನ್ಸ್ ಆ್ಯಂಡ್ ಸಾಂಗ್ಸ್. ಅವಾಗಲೇ ನಿಮಗೆ ರವಿ ಸಿನಿಮಾಗಳು ನೋಡಿದ್ರೆ ಎಲ್ಲ ಬೀಚಲ್ಲೂ ಇಟ್ ವಾಸ್ ಫ್ಯಾಂಟಾಸ್ಟಿಕ್ ಸಾಂಗ್ಸ್. ಪ್ರೇಮ ಲೋಕ ಅಂದರೆ ಇಟ್ ವೆಂಟ್ ಆನ್ ಅ ಡಿಫ್ರೆಂಟ್ ದಿಸ್ನಿಂಗ್. ಅದಕ್ಕೆ ಮುಂಚೆನೇ ಆಲ್ ಈ ಸಾಂಗ್ಸ್ ಅ ವೆರಿ ಗುಡ್ ಬಿಕಾಸ್ ಅವಾಗ ತಂದೆ ಬರ್ದಿಯಾರ, ಒಂದು 20-25-30 ಹಾಡುಗಳು ಬರ್ದಿಯಾರಪ್ಪ ಅವ್ರಿಗೆ, ಒಂದು 7-8 ಸಿನಿಮಾ ಬರ್ದಿಯಾರಪ್ಪ. ಅದು ಬಿಟ್ಟು ಐ ತಿಂಕ್ ವೀರಸ್ವಾಮಿ ಜೊತೆ ತುಂಬ ದೊಡ್ಡ ಒಡನಾಟ ಇತ್ತು ಅನ್ಸುತ್ತೆ. ಹೌದು, ಐ ಮೀನ್ ದೇ ವೆರಿ ಕ್ಲೋಸ್ ಫ್ರೆಂಡ್ಸ್ ಆ್ಯಕ್ಚುಲಿ. ನಾವು ಚೆನ್ನೈ ಮನೆ ತೊಗೊಳಕ್ಕೆ ತುಂಬ ಜನ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಅದರಲ್ಲಿ ಒನ್ ಆಫ್ ದ ಮೇಜರ್ ಕಾಂಟ್ರಿಬ್ಯೂಟರ್ಸು ವೀರಸ್ವಾಮಿ ಅಂಕಲ್. ಅದು ನಮ್ಮ ತಂದೆ ಇನ್ನೂ ಹೇಳೋರು, ಅವರು ಹೋಗಿ ರಿಕ್ವೆಸ್ಟ್ ಮಾಡಿದೆ, ಈಗ ಮನೆ ತೊಗೋತಾ ಇದ್ದೀನಿ ಹೆಲ್ಪ್ ಮಾಡು ಅಂದರೆ ಅವ್ರ ಬೆಡ್ರೂಮ್ ಕರ್ಕೊಂಡು ಹೋಗ್ಬಿಟ್ಟು ಬೀರೋ ತೆಗೆದ್ರಂತೆ, ಫುಲ್ಲಾಗಿ ನೋಟ್ಗಳಿದ್ದಂತೆ ಎಷ್ಟು ಬೇಕಾದ ತೊಗೊಳ್ಳೋ ಅಂತ. ಸೊ ಫಾದರ್ ಸೆಡ್ ಬೇಡ, ಇದೆಷ್ಟುಕ್ಕೆ 30,000 ರುಪೀಸ್ ತೊಗೊಂಡ್ರಂತೆ. ನೀನು ಸೆಡ್ ನಾನು ಬರೆದುಬಿಟ್ಟು ತೀರಿಸ್ತೀನಿ ಸರ್ ಅಂತ, ಅದೆಲ್ಲ ನೋಡ್ಕೊಂಡು ನೀನು ಹೋಗು ಅಂದ್ರಂತೆ. ಸೊ ಅವ್ರು ಏನೇ ಮಾಡಿದ್ರು ಫಾದರ್ ಯೂಸ್ ನಮ್ಮ ಐ ವಿಲ್ ರೈಟ್ ಆ್ಯಂಡ್ ಸಹ ತೀರಿಸ್ಬಿಡ್ತೀನಿ ಅಂತ. ಹಿ ನೆವರ್ ಯೂಸ್ ಟು ಟೇಕ್ ಎನಿಥಿಂಗ್ ಫಾರ್ ಚಾರಿಟಿ ಅವರು. ಆ್ಯಂಡ್ ಎನಿಬಡಿ ಯೂಸ್ ಟು ಕಮ್ ಟು ಹೆಮ್ ಏನಾದ್ರು ಕೆಳ ಪ್ರಾಬ್ಲಮ್ ಅಂದರೆ ಖಂಡಿತ ಖಾಲಿ ಜೋಬಲ್ಲಿ ಹೋಗ್ತಾರಲ್ಲ, ಯೂಸ್ ಟು ಗಿವ್ ದೆಮ್. ಕೈಯಲ್ಲಿ ದುಡ್ಡು ಇಲ್ಲದೆ ಚೆಕ್ ಬರೆದು ಕೊಟ್ಬಿಡೋರು. ಅದು ನನಗೆ ಆಮೇಲೆ ಲಾಟ್ ಆಫ್ ಪೀಪಲ್ ಯೂಸ್ ಕಮ್ ದೇವಸ್ಥಾನ ಆಗಲಿ ಇದಾಗಲಿ ಯಾರು ಬಂದರೆ ಈ ನವೀಸ್ ಏನೋ ನೀವು ಅವ್ರು ನೋಡಿದ್ರೆ ಗೊತ್ತಾಗುತ್ತೆ ಸರ್, ವಾಟ್ಸ್ ಮಿರರ್ ನಿಮ್ಮ ಫೇಸ್ ಮಿರರ್ ಆಫ್ ಯುವರ್ ಮೈಂಡ್ ಅಂತಾರೆ. ಇವಾಗ ನಿಮ್ಮನ್ನು ನೋಡಿದ್ರೆ ನಾನೇನಂತ ಹೇಳ್ಬೋದು, ಇಲ್ಲ ನನ್ನ ನೋಡಿದ್ರೆ ನೀವೇನಂತ ಹೇಳ್ಬೋದು. ಇಟ್ಸ್ ವೆರಿ ಸಿಂಪಲ್. ಸೊ ಹಿ ವಾಸ್ ಲೈಕ್ ದಟ್. ಐ ಮೀನ್ ಈಸ್ ವೆರಿ ಗಿವಿಂಗ್, ಇಸ್ ಅ ವೆರಿ ಕ್ಯಾಮ್ ಪರ್ಸನಾಲಿಟಿ. ಅವ್ರಿಗೆ ವಾಟ್ ಡು ವಿ ಡೂ ಸರ್, ವೈ ಡು ವಿ ನೀಡ್ ಫ್ರಸ್ಟ್ರೇಷನ್ ಅನ್ನೋದು ಅದೆಲ್ಲ ಇಟ್ಸ್ ಆಲ್ ನಾವು ಮಾಡ್ಕೊಳ್ಳೋದು ಅಷ್ಟೇ. ಅದು ಬಿ ಹ್ಯಾಪಿ ವಿತ್ ವಾಟ್ ಯು ಗಾಟ್, ಯುವರ್ ಲೈಫ್ ವಿಲ್ ಬಿ ಲವ್ಲಿ. ಇತ್ತು ಸರ್ ಬಿಕಾಸ್ ಇದು ಹಂಸಲೇಖಾ ಅವ್ರ ಟ್ಯೂನ್ಸ್ಗೆ ಅಪ್ಪ ಬರ್ದಿದ್ದಾರೆ. ಇದರಲ್ಲಿ ನೀನು ನಕ್ಕರೆ ಹಾಲು ಸಕ್ಕರೆ ಬರ್ದಿದ್ದಾರೆ, ಆಮೇಲೆ ವಿಜಯ್ ಕಟ್ಗ ಅಂತ ಇವ್ರದ್ದು ಎಂ ಪಿ ಶಂಕರ್ ಅವ್ರದ್ದು. ಹಂಸಲೇಖಾ ಅವ್ರಿಗೆ ಒಂದು 4-5 ಪಿಚ್ಚರ್ ಬರ್ದಿದ್ದಾರೆ ನಮ್ಮ ತಂದೆ. ಇನ್ಫ್ಯಾಕ್ಟ್ ಇದು ಪರಶುರಾಮ್, ಅದರಲ್ಲಿ ನಗುನಾ ನಗುತ್ತಾ ನಗುತ್ತಾ ಅಂತ ಸಾಂಗ್ ಇದೆಯಲ್ಲ, ಅದು ಅಪ್ಪ ಬರೆದಿರೋ ಸಾಂಗ್ ಅದು. ಸೊ ಆ ಥರ ಐ ಮೀನ್ ಬರ್ದಿದ್ದಾರೆ ಅವ್ರಿಗೆ, ಬಿಕಾಸ್ ಹಂಸಲೇಖಾ ಯೂಶ್ವಲಿ ಅವರೇ ಬರೆಯೋರೆ ಎಲ್ಲ ಇನ್ಫ್ಯಾಕ್ಟ್. ಸೊ ಕೆಲವು ಸಿನಿಮಾಗಳು ದ ಪ್ರೊಡ್ಯೂಸರ್ ಪರ್ಟಿಕ್ಯುಲರ್, ಇನ್ಫ್ಯಾಕ್ಟ್ ಎಂ ಪಿ ಶಂಕರ್ ಅವ್ರಿಗೆ ಎಲ್ಲ ಸಿನಿಮಾನ ಅಪ್ಪನೇ ಬರಬೇಕು ಅವ್ರಿಗೆ. ಸೊ ದೇ ವೆರಿ ಕ್ಲೋಸ್ ಟು ಈಚ್ ಅದರ್. ಸೊ ಸಾಂಗ್ಸ್ ಎಲ್ಲ ಅಪ್ಪ ಬರ್ದಿದ್ದಾರೆ ಅದರಲ್ಲಿ. ಅಪ್ಪ ಹೇಳೋರು ಇದು ಇಟ್ ವಾಸ್ ಅ ನ್ಯೂ ಎಕ್ಸ್ಪೀರಿಯನ್ಸ್ ಕಣೋ ಬಿಕಾಸ್ ಹಂಸಲೇಖಾ ಅವ್ರ ಜೊತೆ, ಬಿಕಾಸ್ ಲಿರಿಕ್ಸ್ ಆಗಲಿ ಅದಾಗಲಿ ಅವ್ರು ಕೆಲವು ಇನ್ಪುಟ್ಸ್ ಎಲ್ಲ ಕೊಡೋರಂತೆ. ಸೊ ನೀವು ಆ ವಿಜಯ್ ಕಟ್ಗ ಸಾಂಗ್ಸ್ ಅಂಬರೀಷ್ ಅವ್ರು ಮಾಡಿದ್ದು ಪಿಕ್ಚರು, ಆ ಸಾಂಗ್ಸ್ ನೋಡಿ ಇಟ್ ಈಸ್ ವೆರಿ ಡಿಫ್ರೆಂಟ್ ಆ್ಯಕ್ಚುಲಿ. ಸೊ ಅಪ್ಪ ಇದು ಅವಾಗ ದ ಟ್ರೆಂಡ್ ವಾಸ್ ಓನ್ಲಿ ಹಂಸಲೇಖಾ ಅಪ್ಪ ಅವರು ಇದ್ದ, ಅಪ್ಪ ಇದ್ದಾಗ ಇನ್ಫ್ಯಾಕ್ಟ್ ಮಿಕ್ಕಿದವರೆಲ್ಲ ಅದಿರೋಲ್ಲ. ಅಪ್ಪಾಸ್ ಓಲ್ಡ್ ಫ್ರೆಂಡ್ಸ್, ಐ ಮೀನ್ ಜಿ ಕೆ ವೆಂಕಟೇಶ್ ಅಂಕಲ್ ಅದು ಹೋಗಬಾರ ಅಂತ ಮಾತಾಡ್ಸಿದ್ರು, ರಾಜ ನಾಗೇಂದ್ರ ಅವರು, ಟಿ ಜೆ ಲಿಂಗಪ್ಪ ಅವರು, ಕೆ ವಿ ಮಹಾದೇವನ್ ಅವರು, ಸತ್ಯಂ ಅಂತ ಇದ್ದರು, ಆ್ಯಂಡ್ ಉಪೇಂದ್ರ ಕುಮಾರ್. ಸೊ ಮೋಸ್ಟ್ ಆಫ್ ದೆಮ್ ವಿಜಯ ಅನಂತ್, ಮೋಸ್ಟ್ ಆಫ್ ದೆಮ್ ಅಂದರೆ ಅಪ್ಪಾಸ್ ಫ್ರೆಂಡ್ಸ್ ಎಲ್ಲ ಮನೆಗೆ ಬರೋರು ರೆಗ್ಯುಲರ್ ಆಗಿ. ಇನ್ಫ್ಯಾಕ್ಟ್ ಭಾರತನ್ನೋರ ಜೊತೆಗೆ ಏನಾದರೂ ಒಡನಾಟ ಉದಯ ಶಂಕರ್ ಸರ್ ಅವ್ರು ರೆಗ್ಯುಲರ್ ಬರೋರು ಸರ್ ಚೆನ್ನೈಯಲ್ಲಿ ನಮ್ಮ ಮನೆಗೆ ರೆಗ್ಯುಲರ್ ಬರೋರು, ಬಿಕಾಸ್ ಅವ್ರು ಶಾಪಿಂಗ್ ಹೋಗಬೇಕು ಅಂದರೆ ನಮ್ಮ ಮನೆ ಪಕ್ಕನೇ ಪಾಂಡಿ ಬಜಾರ್ ಅಂತಿತ್ತು. ಸೊ ರೆಗ್ಯುಲರ್ ಆಗಿ ಮನೆಗೆ ಬರೋರು, ಮನೇಲಿ ಕೂತ್ಕೊಳ್ಳೋರು, ಆಸ್ ಟುಗೆದರ್ ಕೂತ್ಕೊಳ್ಳೋರು. ಬೆಳಗ್ಗೆ ಬಂದರೆ ಕೆಲವು ಸಲ ಅಪ್ಪನ ಬಿಟ್ಬಿಟ್ಟು ಹೊರಟೋಗೋರು ಮನೇಲಿ, ಅಪ್ಪು ವಾಸ್ ಎ ಬೇಬಿ, ಬಿಟ್ಬಿಟ್ಟು ಅವ್ರು ಶಾಪಿಂಗ್ ಮುಗಿಸ್ಕೊಂಬಂದು ಅವ್ನು ಕರ್ಕೊಂಡು ಹೋಗೋರು ಆಮೇಲೆ.
ಸೊ ದಟ್ ಎವ್ರಿ ಡೇ ವೀಕ್ಲಿ ಟ್ವೈಸ್ ಟ್ರೈಸ್ ಅವರು ಬರೋರು ಅವ್ರು ಶಾಪಿಂಗ್ ಬಂದರೆ ಇಲ್ಲಿ ಬಂದ್ಬಿಟ್ಟು ನಮ್ಮ ಮನೆ ಬಂದು ಕೂತ್ಕೊ ಐ ಮೀನ್ ಅವ್ರ ಬಂದರೆ ಇಟ್ ವಾಸ್ ವೆರಿ ಲೈವ್ಲಿ ಅವ್ರದ್ದು ನಮ್ಮ ತಂದೆದು ಇಂಟ್ರಾಕ್ಷನ್ಸ್ ವೆರಿ ಗುಡ್ ಇನ್ ಫ್ಯಾಕ್ಟ್ ಸೊ ಇಟ್ ವಾಸ್ ಅದು ವಾಟ್ ಯು ಕಾಲ್ ಇಟ್ಸ್ ಲೈಕ್ ಇಟ್ ವಾಸ್ ಲೈಕ್ ಎ ಫ್ಯಾಮಿಲಿ ದಿಸ್ ಥಿಂಗ್ ಸರ್ ದೋಸ್ ಥಿಂಗ್ಸ್ ಆರ್ ಆಲ್ ಇವಾಗ ಎಲ್ಲ ವಿ ಆರ್ ಮಿಸ್ಸಿಂಗ್ ಎವ್ರಿಥಿಂಗ್ ಇನ್ ಫ್ಯಾಕ್ಟ್ ವರದತ್ನವರು ಉದಯಶಂಕರ್ ಒಳ್ಳೆ ಫ್ರೆಂಡ್ಶಿಪ್ ಅಂತ ಕೇಳಿದ್ವಿ ಸರ್ ಭಗವಾನ್ ಅಂಕಲ್ ಮೆನ್ಷನ್ ಮಾಡ್ತಾರೆ ತುಂಬ ದೊಡ್ಡ ಫ್ರೆಂಡ್ಶಿಪ್ ಆಗುತ್ತೆ ಯಾಕಂದ್ರೆ ಕಸ್ತೂರಿ ನಿವಾಸ ಕತೆ ತಗೊಂಡಿದ್ದಾರೆ ಇವರಿಬ್ಬರು ಸೇರಿ ಉದಯಶಂಕರ್ ಮತ್ತು ನಾನು ಚಿಕ್ಕವನ್ ಸರ್ ನಾನೆಲ್ಲೂ ಐ ಮೀನ್ ಇದೆ ದಿ ಯೂಸ್ ಇಂಟ್ರಾಕ್ಟ್ ಜೊತೆ ನೋಡಿದ್ದೀನಿ ನಮ್ಮ ಮನೆಗೆಲ್ಲ ಬಂದಿದ್ದರು ವರದಪ್ಪನವ್ರು ನಾನು ಈಗ ಐ ಮೀನ್ ಸಾಕಷ್ಟು ನೋಡಿದ್ದೀನಿ ಆ್ಯಂಡ್ ನಮ್ಮ ಅಪ್ಪ ಹ್ಯಾಡ್ ಅ ನಿಕ್ ನೇಮ್ ಅವ್ರಿಗೆ ಅವ್ರಿಗೆ ವರದರಾಜ ಅಯ್ಯಂಗಾರ್ ಅವರು ನಮ್ಮಪ್ಪ ಸುಮ್ಮನೆ ಹಿ ಯೂಸ್ ಲವ್ ಕಾಲಿಂಗ್ ಎಮ್ ಐ ವರದರಾಜ ಅಯ್ಯಂಗಾರ್ ಕರೆಕ್ಟ್ ಏನ್ರಿ ಇದು ಅನ್ನೋರು ಇಟ್ ವಾಸ್ ಫ್ರೆಂಡ್ಲಿ ಆ್ಯಂಡ್ ಇಟ್ ವಾಸ್ ಲವ್ಲಿ ಅದು ಕೇಳೋಕ್ಕೆ ಭಾಳ ಇಂಪ್ಯಾಕ್ಟ್ ಇರೋದು ವೇ ದೇ ಯೂಸ್ ಟು ಇಂಟ್ರಾಕ್ಟ್ ಇನ್ ಆಲ್ ದಟ್ ಅವ್ರ ಹೆಸರುಗಳು ಕರೆಯೋದಾಗಲಿ ಇದಾಗಲಿ ಇವಾಗ ಭಗವಾನ್ ಅಂಕಲ್ನ ಸೊ ಇಟ್ ವಾಸ್ ಡಿಫ್ರೆಂಟ್ ಐ ಮೀನ್ ದ ಇಂಟ್ರಾಕ್ಷನ್ಸ್ ಆರ್ ಸೋ ಲವ್ಲಿ ನಾವೆಲ್ಲ ಮಚಾಂಗ್ ಇಚ್ಚಾನ್ ಕರಿತೀವಲ್ಲ ಇಟ್ ವಾಸ್ ಲೈಕ್ ದಟ್ ಆ್ಯಕ್ಚುಲಿ ನಾವೆಲ್ಲ ಅದೃಷ್ಟ ಮಾಡಿದ್ವಿ ಬಿಕಾಸ್ ರಾಜ್ಕುಮಾರ್ ಅವ್ರು ಈರಾದ ನಾವೆಲ್ಲ ಹುಟ್ಟಿರೋದು ಅದೃಷ್ಟ ಅವ್ರ ಸಿನಿಮಾಗಳು ನೋಡಿರೋದು ಅದೃಷ್ಟ ಅವ್ರ ಜೊತೆ ಆ್ಯಕ್ಟ್ ಮಾಡಿದ ನನ್ನ ಅದೃಷ್ಟ ಸೊ ವಾಟ್ ಎವರ್ ಇಟ್ ವಾಸ್ ಐ ಮೀನ್ ಬಿ ಹ್ಯಾಪಿ ಎ ಡಿ ಬಿ ಸಿ ಅಂತೆಲ್ಲ ಬಿಫೋರ್ ಕ್ರೈಸ್ಟ್ ಆ್ಯಂಡ್ ಆಫ್ಟರ್ ಕ್ರೈಸ್ಟ್ ಬಿ ಸಿ ಅಂದರೆ ಬಿಫೋರ್ ಕ್ರೈಸ್ಟ್ ಎ ಡಿ ಅಂದರೆ ಆಫ್ಟರ್ ದ ಡೆತ್ ಆಫ್ ಕ್ರೈಸ್ಟ್ ಅಂತಾರೆ ಸೊ ಆ ಥರ ವಿ ಶುಡ್ ಕನ್ಸಿಡರ್ ಅಸ್ ಇಸ್ ವೆರಿ ವೆರಿ ಲಕ್ಕಿ ಟು ಹ್ಯಾವ್ ಬೀನ್ ಬಾರ್ನ್ ಈ ಒಂದು ಈರಾದಲ್ಲಿ ನಾವೆಲ್ಲ ಹುಟ್ಟಿದೀವಲ್ಲ ರಾಜ್ಕುಮಾರ್ ಅವ್ರಿಗೆ ಇದ್ದಾಗ ನಾವೆಲ್ಲ ಹುಟ್ಟಿದಿರೀವಲ್ಲ ಇನ್ನು ಬರಲ್ಲ ಇನ್ ಇಂಪಾಸಿಬಲ್ ಅಂತ ಇರೋ ಬರೋದು ಇಂಪಾಸಿಬಲ್ ದ ಕ್ಯಾನ್ ಬಿ ಓನ್ಲಿ ಒನ್ ಡಾಕ್ಟರ್ ರಾಜ್ಕುಮಾರ್ ಸರ್ ಅಷ್ಟೇ ಅದೃಷ್ಟ ಮಾಡಿದ್ವಿ ನಾವೆಲ್ಲ ವಿ ಶುಡ್ ಆಲ್ ಪಿಂಚ್ ಆರ್ಸೆಲ್ಸ್ ಅದೃಷ್ಟ ಮಾಡಿದ್ವಿ ಅಂತ ಅದು ನಂಗೆ ಗೊತ್ತಿಲ್ಲ ನಾ ಆ್ಯಸ್ ಎ ಸನ್ ನಾನು ಹೇಳ್ಕೊಡೋದು ಸರ್ ಬಟ್ ಯಾಕಂದರೆ ಬಿಕಾಸ್ ಐ ಆಮ್ ಎ ಗ್ರೇಟ್ ಫ್ಯಾನ್ ಆಫ್ ಡಾಕ್ಟರ್ ರಾಜ್ಕುಮಾರ್ ನನಗೆ ತುಂಬ ಇಷ್ಟ ನನಗೆ ಅವ್ರ ಕಂಡ್ರೆ ಸೊ ಐ ಕನ್ಸಿಡರ್ ಮೈ ಸೆಲ್ಫ್ ಲಕ್ಕಿ ಬಿಕಾಸ್ ನಾನು ಅವ್ರ ಈರಾದಲ್ಲಿ ಹುಟ್ಟಿದ್ದೀನಿ ಜೀವನ ಎಕ್ಸ್ಪೀರಿಯನ್ಸ್ ಹೇಳ್ಬೋದಾ ದೇರ್ ವಾಸ್ ಒನ್ ಥಿಂಗ್ ಸರ್ ಒನ್ ಸ್ಮಾಲ್ ಇದು ವಿ ವರ್ ಶೂಟಿಂಗ್ ಇನ್ ಜೋಗ್ ಸಿಕ್ಕಾಬಿಡೋ ಬಿಸಿಲು ಆ್ಯಂಡ್ ಬೈಕ್ಸಲ್ಲಿ ಮೂರು ಜನ ಕೂತ್ಕೋಬೇಕು ನನ್ನ ಬೈಕಲ್ಲಿ ಮಾಧವಿಯವರು ಆಮೇಲೆ ಪಂಡ್ರಿಬಾಯಿ ಅವರು ಅಣ್ಣವ್ರು ಮೂರು ಜನ ಮೂರು ಬೈಕ್ ಇತ್ತು ನಾನು ಅಭಿಜಿತ್ ಅಭಿ ಆ್ಯಂಡ್ ಬಾಲ ಸೊ ಮೂರು ಜನ ನನಗೆ ಐ ವಾಸ್ ಜಸ್ಟ್ ಪ್ರೇಯಿಂಗ್ ಗಾಡ್ ಅವ್ರು ಬಂದು ನನ್ನ ಜೊತೆ ಕೂತ್ಕೋಬೇಕು ಚೆನ್ನಾಗಿರುತ್ತೆ ಅಂತ ಭಗವಾನ್ ಅಂಕಲ್ ಅದೇ ಹೇಳಿದೆ ಗುರು ನೀ ಅಣ್ಣವ್ರು ಕುಡ್ಸ್ಕೊಂಬಿಡಪ್ಪ ನೀನು ಐ ವಾಸ್ ವೆರಿ ಹ್ಯಾಪಿ ಇನ್ ಫ್ಯಾಕ್ಟ್ ಸೊ ಕೂತ್ಕೊಂಡು ನಾನು ಅವರಿದ್ದಾರೆ ಅಂತ ಸ್ಲೋ ಆಗಿ ಓಡಿಸ್ತಿದ್ದೆ ಸೊ ಹಿ ಯೂಸ್ ಟೆಲ್ ಮಿ ರೀ ಫಾಸ್ಟ್ ಆಗ್ರಿ ಗುರು ಯಾಕೆ ಸ್ಲೋ ಆಗಿ ಮಾಡ್ತೀರಾ ಅಂತ ಸೊ ಅವ್ರು ಹೇಳಿದ ಮೇಲೆ ಐ ಯೂಸ್ ಆ್ಯಂಡ್ ಇಟ್ ವಾಸ್ ವೆರಿ ಹಾಟ್ ಅಲ್ಲಿ ಸಿಕ್ಕಾಬಟ್ಟೆ ಬಿಸಿಲು ಸೊ ಒನ್ಸ್ ಯು ಅವಾಗೆಲ್ಲ ಕ್ಯಾರವನ್ ಗಿರವನ್ ಇವಾಗ ಬಂದಿರೋದು ಅವಾಗ ಅವ್ರೇನು ಮಾಡೋರು ಪಾಪ ಹಿ ಯೂಸ್ ಟು ಅವ್ರ ಕಾರ್ ಪಾರ್ಕ್ ಮಾಡಿಬಿಟ್ಟು ಎ ಸಿ ಆನ್ ಮಾಡಿಬಿಡೋರು ಅಣ್ಣವರು ಸೊ ಯಾವಾಗ ಬ್ರೇಕ್ ಒಂದು ಸ್ಮಾಲ್ ಬ್ರೇಕ್ ಇತ್ತು ಸ್ವಲ್ಪ ಶೂಟಿಂಗಲ್ಲಿ ಒಂದು ಸ್ಮಾಲ್ ಬ್ರೇಕ್ ಇದ್ದರೆ ಒಳಗಡೆ ಹೋಗ್ಬಿಟ್ಟು ಯೂಸು ಸ್ವೆಟ್ ಎಲ್ಲ ಇದು ಮಾಡಿಕೊಂಡು ಆ ವಿಗ್ ಹಾಕ್ಕೊಂಡಿರೋದು ಅದನ್ನು ಟಚಪ್ ಮಾಡೋರು ಬಿಕಾಸ್ ಅದರ್ವೈಸ್ ಸ್ವೆಟ್ ಅಂದರೆ ನಿಮಗೆ ಇಟ್ ಯೂಸ್ ಟು ಬಂದ್ಬಿಡುತ್ತೆ ಅಂದರೆ ಸೊ ವಿ ಯೂಸ್ ಟು ನಾವು ಎಲ್ಲ ಶೇಡಲ್ಲಿ ಪಾರ್ಕ್ ಮಾಡ್ಕೊಂಡು ಬೈಕ್ನ ವಿ ಯೂಸ್ ಟು ವೆಯ್ಟ್ ಸೊ ಒನ್ ಸಚ್ ಥಿಂಗ್ ವಾಸ್ ನಾನು ಬೈಕ್ ಪಾರ್ಕ್ ಐ ವಾಸ್ ಜಸ್ಟ್ ಪಾರ್ಕ್ ನಮ್ಮ ಎಲ್ಲೋ ನೋಡ್ಕೊಂಡು ಕೂತೀನಿ ಸಡನ್ ನೋಡಿದ್ರೆ ಐ ಫೀಲ್ ಸಮಥಿಂಗ್ ಕೂಲ್ ಇಲ್ಲೇನೋ ತಣ್ಣಗಿತ್ತು ನೋಡಿದ್ರೆ ದಿಸ್ ಮ್ಯಾನ್ ಅವರು ಹಿಂದ್ಗಡೆ ಬಂದ್ಬಿಟ್ಟು ಅವ್ರೇನು ಮಾಡಿದ್ದಾರೆ ಹಿ ಸ್ಟೇಕನ್ ಎ ವೆಟ್ ಕ್ಲಾತ್ ಈ ಐಸಲ್ಲಿ ಹಾಕಿಟ್ಟಿದ್ದಾರೆ ವೆಟ್ ಕ್ಲಾತ್ ಅಂತ ಈ ಬೆವರೆಲ್ಲ ಒರೆಸ್ಕೊಳಕ್ಕೆ ಅದು ಅವ್ರದ್ದೆಲ್ಲ ಐಸಲ್ಲಿ ಹಾಕಿತ್ತಲ್ಲ ಅದು ಒಂದು ತೊಗೊಂಡು ಅವ್ರ ಹಿಂದ್ಗಡೆಯಿಂದ ಈ ವರ್ಸ್ತೀಯ ನನಗೆ ಐ ಸರ್ 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 ಏನು ಬಿಕಾಸ್ ಐಸ್ ಟು ಕಾಲಮ್ ಸರ್ ಸರ್ ಏನು ಸರ್ ರೀ ಸುಮ್ಮನೆ ರೀ ನೀವೇನು ರೀ ನೀವು ನೀವು ಕೂತ್ಕೊಳ್ಳಿ ನಾನು ಇಟ್ಕೋತೀನಿ ವೆಟ್ಲಾದ ಅವ್ರು ವೆಟ್ಲಾದ ನನಗೆ ಕೊಡ್ತೀಯಾರೆ ಇನ್ಫ್ಯಾಕ್ಟ್ ದಟ್ ಐ ಮೀನ್ ನೋಬಡಿ ವಿಲ್ ಡೂ ದಟ್ ಸರ್ ನಾಟ್ ಎ ಮ್ಯಾನ್ ಆಫ್ ದಟ್ ಸ್ಟೇಚ್ ನನಗೆ ಇಟ್ ವಾಸ್ ಶಾಕ್ ಆಫ್ ಮೈ ಲೈಫ್ ಸಡನ್ಲಿ ನಿಮಗೆ ಆ ಬಿಸಿಲಲ್ಲಿ ತಣ್ಣಗಿರೆ ನೋಡಿದ್ರೆ ಅವ್ರು ನಿಂತೀಯಾರ ಹಿಂದ್ಗಡೆ ಆ್ಯಂಡ್ ಈಸ್ ಗಾಟ್ ದಟ್ ವೆಟ್ಲಾದ್ ವಿತ್ ಹಿಮ್ ದಟ್ಸ್ ಅ ವೆರಿ ರೇರ್ ಕೇಸ್ ಐ ಮೀನ್ ದಟ್ ಈಸ್ ಐ ಡೋಂಟ್ ನೋ ವಾಟ್ ಟು ಸೇ ಇಟ್ ಇಸ್ ಲೈಕ್ ಇವತ್ತು ನೆನೆಸ್ಕೊಂಡ್ರು ಐ ಗೆಟ್ ಸಿಂಗ್ ಇನ್ ಫ್ಯಾಕ್ಟ್ ಆ್ಯಂಡ್ ಇದರಲ್ಲಿ ನಾನು ಹೊಡೆಯಲ್ಲ ಅಂದರು ಶಬ್ದವೇದಿಲಿ ಆ್ಯಕ್ಟ್ ಮಾಡಿದಾಗ ನಾರಾಯಣ ಅವ್ರು ಹೇಳಿದ್ರು ಚಾನ್ಸ್ ಅವರು ವರದಪ್ಪನವ್ರು ಇಬ್ಬರು ನಾನು ನೋಡಿ ನಗೋರು ನಾನು ಹೊಡೆಯೋ ಒಂದು ಸೀನ್ ಇದೆ ಟಾರ್ಚರ್ ಮಾಡೋದು ವರದಪ್ಪನವ್ರಲ್ಲಿ ಕೂತಿದ್ರು ಇವರು ಇಬ್ಬರು ಕೂತ್ಕೊಂಡು ನಗ್ತಿದ್ರು ದೆನ್ ನಾನು ಕಟ್ಟಾಕ್ಬಿಟ್ಟಿದ್ರೆ ಸೊ ಆಮೇಲೆ ಕೇಳಿದೆ ಆಮೇಲೆ ವರದಪ್ಪ ಸರ್ನ ಕೇಳಿದೆ ಏನು ಸರ್ ಏನು ಅಂಕಲ್ ಏನು ಸರ್ ನಗ್ತಿ ಇಲ್ಲಮ್ಮ ನಿಮ್ಮ ಫಾದರ್ ನೆನೆಸ್ಕೊತದೆ ನಾನು ನಿಮ್ಮ ಅಪ್ಪ ಇದ್ದರೆ ನಮ್ಮನ್ನು ಒದೆಯೋರು ಇಷ್ಟೊತ್ತಿಗೆ ನಮ್ಮ ಮಗನ ಹಿಡ್ಕೊಂಡು ಹೊಡಿತಿದ್ರಲ್ಲ ಅಂತ ಆ್ಯಂಡ್ ರಾಜ್ಕುಮಾರ್ ಹೇಳಿದ್ರೆ ಹೊಡೆಯೋಕ್ಕಾಗಲ್ಲ ನಾನು ಬಿಕಾಸ್ ಐ ಸೀನ್ ಫ್ರಮ್ ಚೈಲ್ಡ್ಹುಡ್ ಐ ಸೀನ್ ಆಸ್ ಎ ಬೇಬಿ ನಾನು ಅವ್ನು ಹೊಡೆಯೋಕೆ ಅವರನ್ನು
ಸೊ ಅಟ್ ಲಾಸ್ಟ್ ವಾಟ್ ಎವರ್ ಶಾರ್ಟ್ಸ್ ಏನಿತ್ತು ಇಟ್ಸ್ ಆಲ್ ರಿವರ್ಸ್ ಶಾರ್ಟ್ಸ್ ಆ್ಯಕ್ಚುಲಿ. ಸೊ ಅದಲ್ಲಿ ಲಾತಿ ತೊಗೊಂಡು ಹೊಡಿತಾರೆ. ಸೊ ದ ಹೋಲ್ ಥಿಂಗ್ ವಾಸ್ ರಿವರ್ಸ್ ಆ್ಯಕ್ಚುಲಿ. ಕೈ ಕಟ್ಟಾಕಿದ್ರೆ ಅಂದರೆ ಅವ್ರು ಟೀ ಎಲ್ಲ ಬಂದು ಕೊಡ್ಸೋರು ರಾಜ್ಕುಮಾರ್, ಬಿಕಾಸ್ ನೀರು ಎಸಿತಾರೆ. ಸೊ ಕೈ ಕಟ್ಟಾಕ್ಬಿಟ್ಟಿದ ಮೇಲೆ ಸೊ ಟೀ ಎಲ್ಲ ಬಂದ ಅವರೇ ಕುಡಿಸೋರು, ಹಾಂ ಕೈ ಹೀಗೆ ಕಟ್ಟಾಕ್ಬಿಟ್ಟಿರ್ತಾರೆ ಟೀ ಬಂದು ಕುಡಿಸೋರು. ಕಡೆಯವ್ರಿಗೂ ಅವರು ಅದು ಇದಾಗಿದ್ರು ಪರವಾಗಿಲ್ಲ ನಾನು ಹೊಡೆಯಲ್ಲ ಅಂತ. ಸೊ ದೇ ಟೇಕ್ ರಿವರ್ಸ್ ಶಾಟ್ಸ್. ಸೊ ಸಚ್ ವಾಸ್ ಅ ಕ್ಯಾರೆಕ್ಟರ್. ಸೊ ವಾಟ್ ಡು ಐ ಸೇ ಸರ್, ಇಟ್ಸ್ ಲೈಕ್ ಇಟ್ಸ್ ಲೈಕ್ ಗಾಡ್ ಇನ್ ಫ್ರಂಟ್ ಆಫ್ ಮೀ ಅಷ್ಟೇ. ನಿಮ್ಮ ತಂದೆಯವರು ಆಹಾರ ಪ್ರಿಯರು, ಅಣ್ಣವರು ಆಹಾರ ಪ್ರಿಯರು? ಅಪ್ಪಂಗೆ ಕುರ್ಕ್ ತಿನ್ನೋದು ತುಂಬ ಇಷ್ಟ, ಬಿಕಾಸ್ ಯೂಸ್ ಲೈಕ್ ಆಲ್ಮೋಸ್ಟ್ ಮುರ್ಕು ಗಿರ್ಕು ಚಕ್ಲಿ ಗಿಕ್ಲಿ ಯಾವಾಗಲೂ ಇರೋರು. ಯಾರೇ ಬಂದರು ಯೂಸ್ ಟೆಲ್ ದೆಮ್ ಐ ಮೀನ್ ಹ್ಯಾವ್ ಎ ದೋಸೆ ವಿಲ್ ಹ್ಯಾಫ್ ಹ್ಯಾಫ್ ಅನ್ನೋರು, ಅರ್ಧ ಮಾಡ್ಕೊಂಡು ದೋಸೆ ತಿನ್ನಿ ಅಂದರೆ. ಅವರು ಅಪ್ಪಂಗೆ ಉಪ್ಪಿಟ್ಟು ಇಷ್ಟ, ಉಪ್ಪಿಟ್ಟು ಒಂದು ತುಂಬ ಇಷ್ಟ. ಇನ್ಫ್ಯಾಕ್ಟ್ ಅವರೇಕಾಳು ಉಪ್ಪಿಟ್ಟು ಹ್ಯೂಸ್ ಸ್ನ್ಯಾಕ್ ಅಲಾಟ್, ಬಿಕಾಸ್ ನಿಮ್ಗೆ ಶುಗರ್ ಇರುವಾಗ ಅದೇ ಸ್ನ್ಯಾಕ್ ಅಲಾಟ್, ಆವಾಗ ಹೊಟ್ಟೆ ಹಸಿಯೋದು. ಸೊ ಯೂಸ್ ಟು ಹ್ಯಾವ್ ದೋಸ್ ಥ್ರೆಪ್ಟನ್ ಬಿಸ್ಕೆಟ್ಸ್ ಆಗಲಿ, ಬಿಕಾಸ್ ಭಾರತಮ್ಮ ಕೆಲಸ ತಂದು ಕೊಡೋರು ಇಲ್ಲ. ಇವರೇ ಅಪ್ಪ ಇಸ್ ಅ ಶಾಪ್ ಅಂಡ್ ಕೀಪ್ ಇಟ್ ಆಲ್ವೇಸ್ ಸ್ಮಾಲ್ ಸ್ಮಾಲ್ ಥಿಂಗ್ಸ್ ಈಸ್ ಅ ಸ್ನ್ಯಾಕ್ ಆಲ್ವೇಸ್. ದಟ್ ಈಸ್ ನಾಟ್ ಬಿಕಾಸ್ ಹಿ ಲೈಕ್ಸ್, ಬಿಕಾಸ್ ಹಿ ಹ್ಯಾಡ್ ಟು, ಅವ್ರಿಗೆ ಶುಗರ್ ಇರ್ತದಕ್ಕೆ. ಕಲಾ ಮಾಧ್ಯಮ ಒಂದು ಸಾಂಸ್ಕೃತಿಕ ಯೂಟ್ಯೂಬ್ ಚಾನಲ್, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಅದರಿಂದ ಖಂಡಿತ ಒಳ್ಳೇದಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಪ್ರೋತ್ಸಾಹಿಸಿ, ಮಿಸ್ ಮಾಡಬೇಡಿ, ನಮ್ಮನ್ನೆಲ್ಲ ಆಶೀರ್ವದಿಸಿ. ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ ಹ್ಯಾಶ್ಟ್ಯಾಗ್ ಪರಂ ಹಾಕೋದನ್ನು ಮರಿಬೇಡಿ. ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೀವಿ. ಕನೆಕ್ಟ್ ಆಗಿರೋಣಂತೆ. ಆ್ಯಡ್ ಫಿಲಮ್ಸ್, ಕಾರ್ಪೊರೇಟ್ ಫಿಲಮ್ಸ್, ಡಾಕ್ಯುಮೆಂಟ್ರಿ ಫಿಲಮ್ಸ್ ಮೊದಲಾದ ವಿಡಿಯೋ ಪ್ರೊಡಕ್ಷನ್ ಸರ್ವಿಸ್ ನಮಗೆ ಬೇಕು ಅಂದರೆ ನೀವು ಕಲಾ ಮಾಧ್ಯಮವನ್ನು ಮುಕ್ತವಾಗಿ ಸಂಪರ್ಕಿಸಬಹುದು. ಧನ್ಯವಾದಗಳು.